मध्य पुष्पकमासने मणिमे वीरासने संस्थित अग्रेवाचयति प्रभंजनसुते तत्व मुनिभ्य व्याख्या भरदारिवरवृत रामं भजे श्यामल पद्मप्रिये पद्म पद्महस्ते पद्माल पद्मदलाय दाक्षी विश्वप्रिये विष्णुमनोनुकूलेमि सन्नीतस्व अंजनानंदनम वीर जानकोकनाशन कपीशं रक्ष हता वंदे लंका भयंकर बुद्धि बलम यश धैर्य निर्भय मरोगता अजाड्यम हनुमत्स्मरणाद् भवेत् कैलासे कमनीयरत्नकि कल्भद्रमूले कर्पूरस्फटिकुसुंदरत कात्यायनी सेविता गंगा जटाभारं कृपासागरं कृपागर कंठालकृतशेषूषमकृतुंजय भावे अभ्रमं भंगरहितं अजडं विमलं सदा आनंदतीर्थमुम भजेतापत्र पूज्याय पूज्याघवेन्द्रा सत्यधर्मरतायजता कलपवृक्षा नमताधेन वे मूकोपि यसादेन मुकुंदशयनाये राजराजायते ते रि राघवेंद्र तमाश्रिए मनोभीष्टरदर्वाभीष्टलप्रदम पुंदरगुर वंदे दासश्रेष्ठं दयानिधिं गुरुपूर्व जगन्नाथदासमितेजस ಸಸ್ಯ ಸಂಭೂತ ರಜಾಂಸಿ ಶಿರಸಾವಹೇ ಶ್ರೀ ಗುರುಭ್ಯೋ ನಮಃ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ನನ್ನಂಥ ಅಲ್ಪನ ಮೇಲೆ ಅತ್ಯಂತ ಪ್ರೀತಿಯನ್ನು ತೋರಿದಂತಹ ಇವತ್ತು ಬೆಳಗ್ತದೆ ಹೊತ್ತು ಮುಣಗ್ತದೆ ಅಂತಂದರೆ ಶ್ರೀಗಳವರ ದಿವ್ಯ ಪಾದಪದ್ಮಗಳನ್ನು ನೆಲೆಸದೇ ಆಗೋದಿಲ್ಲ ಅಷ್ಟಕ್ಕೆ ಮುಂಚೆ ಮನೆಯಲ್ಲಿದ್ದಾಗ ಒಂದು ಐದು ನಿಮಿಷದಾಗ ಪೂಜೆ ಮುಗಿಸಿಬಿಡ್ತಿದ್ದೆ ಸ್ವಾಮಿ ಒಂದು ರುದ್ರದ ಅನುವಾಗ ದೇವರುಗಳನ್ನೆಲ್ಲರನ್ನೂ ಒಂದು ಇಟ್ಬಿಟ್ಟು ಒಂದು ಯಾವುದೋ ಒಂದು ಏತೆ ಸಹಸ್ರಮಯ ತುಂಬ ತುಂಬಾ ಜಾನ್ ಮೃತ್ಯೋರ್ ಹಂತ ವೇದಾನ್ ಯಗ್ ಜಮಾಯ ಸರ್ವ ಸ್ವಾಮಿ ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ ಅಂತ ಒಂದು ಸಲ ಎಲ್ಲರಿಗೆ ಹಾಕಿಬಿಟ್ರೆ ಇನ್ನು ವರಿಸಿಡೋದೊಂದೇ ಕೆಲಸ ಒಮ್ಮೆ ನಾನು ಹೆಣ್ತೀನಿ ಏನು ರೀ ಅಷ್ಟು ಬೇಡ ಪೂಜೆ ಆಗೈತಾ ಅಂತ ದಿನಗಳು ಉಂಟು ಈಗ ಕನಿಷ್ಠ ಒಂದೂವರೆ ಗಂಟೆ ಇಲ್ಲದೆ ಕೆಲಸ ನಡೆಯೋಕಿಲ್ಲ ಅದಕ್ಕೆ ಕಾರಣ ಗುರುಗಳು ನಲವತ್ತು ದಿವಸ ನಾನು ನಮ್ಮ ಕೊರಹಳ್ಳಿ ವೆಂಕಟೇಶ್ಚಾರರು ಅಲ್ಲೇ ಇದ್ವಿ ಆಧ್ಯಾತ್ಮಿಕ ಶಿಬಿರ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಿದ್ವಿ ವಾರಕ್ಕೊಂದು ಬ್ಯಾಚ್ಗಳು ಬರೋದು ನಾವೊಂದು ನಲವತ್ತು ದಿವಸನೂ ಒಂದು ದೀಕ್ಷಾ ವಸ್ತ್ರ ಸಣ್ಣಂಗ ವಸ್ತ್ರ ಮ್ಯಾಲೆ ಒಂದು ಟವಲ್ ಅಷ್ಟೇ ನಲವತ್ತು ದಿವ್ಸ ಬೇರೆ ಏನಿಲ್ಲಪ್ಪ ಅದರ ಫಲ ಆ ದೇವರ ಪೆಟ್ಟಿಗೆ ಸಿಕ್ಕಿದ್ದು ಗುರುಗಳು ಕೊಟ್ಟಿದ್ದಾರೆ ಆಕ್ಸಿಡೆಂಟ್ ಆದಾಗ ಗಾಯಕ್ಕೆ ನೀರು ತಗಲಬಾರ್ದಂದ್ರೂ ಕೂಡ ನಿಮ್ಮ ಇಚ್ಛೆ ಏನನ್ನ ಮಾಡ್ಕಲ್ರಿ ಗುರುಗಳು ಕೊಟ್ಟಿರೋದು ಬಿಡಬಾರ್ದು ಸ್ನಾನ ಮಾಡಿ ಅದ್ರ ಸುಮ್ಮನೆ ಕಾಲು ಬಗೆಲಿಗೆ ಇಟ್ಕೊಂಡು ದೇವರು ಮಾಡಿಸಿ ಅನ್ನೋದರಂತೆ ಅವರ ಆಸೆ ಸಂಕಲ್ಪ ಅಂಥದ್ದು ಅವರು ಕೊಟ್ಟು ವ್ಯಾಳೆ ಇದೆಯಲ್ಲ ಅವರು ಹೃದಯ ಇದೆಯಲ್ಲ ಅದು ಅಂಥದ್ದು ಆ ಕಾರಣದಿಂದ ಏನೋ ಸಾಧನೆಯ ನಾಟಕ ಒಂದು ರೀತಿ ಮುಂದಕ್ಕೆ ನಡೀತಾ ಇದೆ ಅಂಥ ಮೇರು ಪರ್ವತದ ಮುಂದೆ ಕೂತು ಈ ಸಣ್ಣ ಗುಂಡ್ಕಲ್ಲು ಏನು ಮಾತಾಡ್ಬೇಕೋ ಭಗವಂತನಿಗೆ ಗೊತ್ತು ಗೋಪಿ ಕೇಳ್ ನಿನ್ನ ಮಗ ಜಾರ ಗೋಪಿ ಕೇಳ್ ನಿನ್ನ ಮಗ ಜಾರ ಅವ ಚೋರ ಸುಕುಮಾರ ಸುಕುಮಾರ ಗೋಪಿ ಕೇಳ್ ನಿನ್ನ ಮಗ ಜಾರ ಸಾಮಾನ್ಯವಾದ ಕನ್ನಡದ ಮಾತೇ ತೊಗೊಂಬೋಣ ಯಾರ ಅಂಬೋದಕ್ಕೆ ಇವರು ಪಂಡಿತರಾದ ಕಾರಣ ಪಂಡಿತರು ಕೊಟ್ಟಿರೋ ಉದ್ದೇಶ ಬೇರೆ ಹೇಗೆ ಹೀಗಿದ್ರಂತೆ ಅಂದರೆ ಅನ್ನೋ ಉದ್ದೇಶದಲ್ಲಿ ಕೊಟ್ಟಾರೆ ಆದರೆ ಸಾಮಾನ್ಯವಾದ ಕನ್ನಡದ ಮಾತು ಹಿಂದೆ ಪಂಡ್ರಾಪುರದಲ್ಲಿ ಮೈಸೂರು ಭಜನಾ ಮಂಡಳಿಯವರು ಒಂದು ಕಾರ್ಯಕ್ರಮ ಇಟ್ಟಾಗ ಇದೇ ವಿಷಯವನ್ನು ಕುರಿತು ನಮ್ಮ ಸಾರು ಮಾತಾಡಿದಂತೆ ಜ್ಞಾಪಕ ಆಗ ಈ ಒಂದು ಮಾತನ್ನು ಕುರಿತು ಮಾತ್ರ ಅಲ್ಲಿ ಹೇಳಿದ್ದೆ ನಾನು ಗೋಪಿ ಕೇಳಿ ನಿನ್ನ ಮಗ ಜಾರ ಅವನು ಜಾರೋನಲ್ಲ ಅದು ಕನ್ನಡದ ಮಾತು ಅಲ್ಲೇ ತಾತ್ಪರ್ಯ ಸಿಕ್ಕಿಬಿಡ್ತದೆ ನಮಗೆ ಎಲ್ಲರಂತೆ ಅವನು ಜಾರಿಬಳೋನಲ್ಲ ಅವನು ಅವನು ಜಾರಿಸೋನು ಬೇಕಾದರೆ ಗೋಪಿ ಕೇಳ ನಿನ್ನ ಮಗ ಜಾರ ಅವ ಚೋರ ತಮಾಷೆ ಏನಂದರೆ ಭಗವಂತನ ಬಗೆಗೆ ಭಕ್ತಿ ಇಲ್ಲದ ಜನಗಳು ಬೇಕಾದಷ್ಟು ಮಂದಿರ್ತಾರೆ ಭಗವಂತನು ಅವತಾರವಿತ್ತಿದ ಕಾಲದಲ್ಲೇ ಭಗವಂತನ ಇಲ್ಲ ನಡೆಯೇ ಅಂಬೋರು ನಾನೇ ದೇವರು ಅಂಬೋರು ಇದ್ದರು ಪೌಂಡ್ರಕ ವಾಸುದೇವನಂತವರು ಅಂದಮೇಲೆ ಈಗಿನ ಕಾಲದಲ್ಲಿ ಅದರ ಕುರಿತು ನಾವು ಮಾತಾಡ್ಕೋದು ಕೆಲಸನೇ ಇಲ್ಲ ಅಂಥವ್ರು ಏನಂತಾರೆ ಅಂದರೆ ಜಯದೇವನ ಅಷ್ಟಪದಿಗಳನ್ನು ಗೋಪಿ ಪೀನ ಪಯೋಧರ ಮರ್ದನ ಚಂಚಲ ಕರಯುಗ ದಾರಿ ಅಂತಂದಾಗ ಏನಿದೆಯಲ್ಲ ಹೊಲಸು ಅಂತ ತನ್ನ ಹೆಂಡತಿಯನ್ನು ತೃಪ್ತಿಪಡಿಸಬೇಕೆಂಬ ಉದ್ದೇಶದಿಂದ ಅವನು ಮಾಡಿದ ಕೆಲಸ ಇದು ಅಂತ ವರ್ಣನೆ ಮಾಡಿದವರಿದ್ದರು ಓ ಹೋಗಿಲ್ ಬಿಡಪ್ಪ ವೇದವ್ಯಾಸರನ್ನು ಮೊದಲುಗೊಂಡು ಇಲ್ಲಿ ತನಕ ಬಂದ ಎಲ್ಲ ಕವಿಗಳು ಕೃಷ್ಣನ ಬಾಲ್ಯಲೀಲೆಯನ್ನು ವರ್ಣಿಸುವಾಗ ಅದೇ ಅದನ್ನೇ ಅನುಸರಿಸಬೇಕೇನು ಆ ಉದ್ದೇಶ ಇದ್ದರೆ ಕಡೆಗೆ ನಮ್ಮ ವ್ಯಾಸರ ಸ್ವಾಮಿಗಳು ಕೃಷ್ಣನ ಆ ಗೋಪಿಕಾ ಲೋಲತ್ವವನ್ನು ವಿಚಾರ ಮಾಡುವಾಗ ಇಂಥ ಮಾತುಗಳೇ ಉಪಯೋಗಿಸ್ತಾರೆ ನನಗದು ಆಶ್ಚರ್ಯ ಅಂದರೆ ಅರ್ಥ ಏನು ಇದರಲ್ಲಿ ಲೋಕ ಅನ್ಕಂಡಂತೆ ಈ ಜಾರತ್ವ ಆ ಚೋರತ್ವ ಇಲ್ಲ ಒಂದು ಒಂದು ವಿಷಯ ಅನ್ಕೋಬೇಕು ಏನದು ರಾಮಾಯಣದಲ್ಲಿ ರಾಮ ಸೀತೆಗೆ ಅನ್ಯಾಯ ಮಾಡಿದ್ದಾನೆ ಅಂತ ವಾದನ ಮಾಡೋ ಕೆಲವು ಜನಗಳಿದ್ದಾರೆ ಅದರ ಬಗ್ಗೆ ವಿಶ್ವದಪ್ಪ ನಮ್ಮ ತೆಲುಗಿನಲ್ಲಿ ರಂಗನಾಯಕಮ್ಮ ಅಂತ ಒಬ್ಬಾಕಿದ್ದಾಳೆ ರಾಮಾಯಣ ವಿಷವೃ ರಾಮಾಯಣ ಕಲ್ಪವೃಕ್ಷಮೋ ಅಂತ ಕವಿ ಸಾಮ್ರಾಟ್ ವಿಶ್ವನಾಥ್ ಸತ್ಯನಾರಾಯಣರು ದೊಡ್ಡ ಬ್ರಾಹ್ಮಣ ಉತ್ತಮ ಬ್ರಾಹ್ಮಣ ಎದ್ಯಸ್ಮಾರ್ಥರು ಆಗಿದ್ರೆ ಆಗಿರಲಿ ರಾಮಭಕ್ತಿ ಅಂತಂದರೆ ಅಸದಳವಾದಂಥದ್ದು ಇಷ್ಟು ಮಂದಿ ಹೇಳಿದ್ದಾರೆ ನೀನು ಯಾಕೆಯ ಹೇಳೋದು ರಾಮಾಯಣ ಅಂತಂದರೆ ನಾದಗೂ ಭಕ್ತಿ ನಾದಿಗಾನ ಅಂತಂದು ನನ್ಗೆ ಹೌದಯ ಯಾರು ಊಟ ಅವ್ರು ಮಾಡ್ತಾರೆ ಯಾರು ಊಟ ಅವ್ರು ಮಾಡಬೇಕಾದ್ಯ ಅವ್ರ ಹೊಟ್ಟೆ ತುಂಬ ನನ್ನ ಭಕ್ತಿ ನನ್ನದು ಅದು ನನ್ನ ಭಕ್ತಿಯ ತೃಪ್ತಿಗೋಸ್ಕರ ನಾನು ಬರ್ತೀನಿ ಅಂತ ಹೇಳ್ಕೊಂಡು ಬರ್ತಾರೆ ಅದರಂತೆ ಅದನ್ನು ನೋಡಿ ಈ ಮಹಾತಾಯಿ ರಾಮಾಯಣ ವಿಷವೃಕ್ಷ ಅಂತ ಒಂದು ಪುಸ್ತಕ ಬರ್ದಾಳು ಯಶಪ್ಪನ ಪುಸ್ತಕ ಇಂಥವರು ಇದ್ದಾರೆ ಮುಪ್ಪಾಳ ಅವ್ರ ಮನೆ ಹೆಸರು ನಾನು ಮುಪ್ಪಾವಲ ರಂಗನಾಯಕಮ್ಮ ಅಂತಿರ್ತೀನಿ ಆಕಿನ ಮೂರು ಪಾವಲಿ ಅಂತ ಅದರ ಹಣೆ ಬಾರ ರೂಪಾಯಿ ಕೂಡ ಸಂಪೂರ್ಣ ಇಲ್ಲ ಅಂತ ಆಕೆಗೆ ನಾನು ಹೆಸರಿಟ್ಟೀನಿ ಇಂಥ ಜನಗಳು ಚಿತ್ರವಿಚಿತ್ರವಾಗಿ ವರ್ಣನೆ ಮಾಡಿ ನಿಮಗೆ ರಾಮನನ್ನು ಕುರಿತು ಅಥವಾ ಸೀತೆಯನ್ನು ಕುರಿತು ನೀವು ಹೇಳಿದಂತೆ ಸೀತೆಗೆ ರಾಮ ಮಾಡಿದ ಅನ್ಯಾಯವನ್ನು ಕುರಿತು ಹೇಳಿದವರು ಯಾರು ರಾಮಾಯಣ ಅಂದ್ರೆ ಏನು ವಾಲ್ಮೀಕಿ ವಾಲ್ಮೀಕಿ ಹೇಳಿದ ಇದೊಂದು ಮಾತೇ ಹಿಡ್ಕೊಳ್ತೀರಾ ನೀವು ವಾಲ್ಮೀಕಿ ಹೇಳಿದ ಇತರ ವಿಷಯಗಳು ವಿಷ್ಣು ಸನಾತನ ಅಂತ ಹೇಳ್ತಾನಲ್ಲ ಅದೇ ವಾಲ್ಮೀಕಿ ಅದನ್ನು ನಿಡ್ಸ್ಕೊಂಬೋದೇನೇ ಇಲ್ಲವೇನು ಸೀತಾಯ ಚರಿತ ಅಂತ ರಾಮಾಯಣ ಕುರಿತು ಹೇಳ್ತಾರಲ್ಲ ಅದು ನಿಮಿಮಿಗೆ ಬೆಳೋದಲ್ಲೇನು ರಾಮ ಸೀತೆಯನ್ನು ಕುರಿತು ಸ್ನೇಹ ದಯಾಂಚ ಸೌಖ್ಯಂ ಯದಿವಾಜಕೀಮಿ ಆರಾಧನಾಯ ಲೋಕಸ್ಯ ಮುಂಚೆತವನ್ ಆಸ್ತಿಮೇವ್ಯಥ ಅಂತ ಲೋಕ ರಕ್ಷಣೆಯನ್ನು ಕುರಿತು ಮಾತಾಡ್ತಾನಲ್ಲ ಅದನ್ನು ನಿಮಗೆ ಕಿವಿಯಾಗಿ ಬೆಳೋದಲ್ಲೇನು ರಾ ಸೀತೆಯನ್ನು ಬಿಟ್ಟು ಒಂದು ಯಜ್ಞ ಮಾಡ್ಲಿಕ್ಕೂ ರಾಮ ಮುಂದಾಗೋದಿಲ್ಲಲ್ಲ ಅವಳ ಪ್ರತಿಮೆಯನ್ನಿಟ್ಟುಕೊಂಡು ಮಾಡ್ತಾನಲ್ಲ ಅದು ನಿಮಗೆ ಕಣ್ಣಿಗೆ ಬೆಳೋದಿಲ್ಲೇನು ಅಂದ್ರೆ ಅರ್ಥ ಏನು ತಮಗೆ ತೋಚಿದ ತಮ್ಮ ಮುಂದೆ ಬಂದ ತಮಗೆ ಇವಾಗ ನೋಡ್ರಿ ಈ ಗೃದ್ಧ ಅದು ಏನಂತೀರಿ ಹಳೆಗದ್ದ ಏನು ಅಂತಾರಲ್ಲ ಗಿಡುಗ ಅಂತಾರಲ್ಲ ಗಿಡುಗ ಅದು ಆಕೋಶದಲ್ಲಿ ತಿರುಗ್ತಾ ಇರ್ತದೆ ಅಲ್ಲಿ ಭಾಳ ಉನ್ನತವಾದ ಮಟ್ಟ ಚಿಂತನೆ ಉನ್ನತವಾದ ಅಲ್ಲಿಂದ ಅದು ನೋಡೋದೇನು ಸತ್ತೋದು ಹೆಣಗಳನ್ನು ನೋಡ್ತಿರ್ತದೆ ಏನು ಸಿಕ್ಕಿತು ಎಲ್ಲಿ ಬಿದ್ದದ ಯಾವತ್ತು ತಿಂಬೋಣ ಅಂತ ಹೊಲಸಿನ ಮೇಲೆ ಅದರ ದೃಷ್ಟಿ ಇರ್ತದೆ ಅದರಂತೆಯೇ ಈ ಜನಗಳಿಗೆ ಹೊಲಸಿನ ಮೇಲೇ ದೃಷ್ಟಿ ಯಾವ ರಾಮಾಯಣವನ್ನು ಕುರಿತು ಮಾತಾಡ್ತೀವೋ ಯಾವ ಭಾಗವತವನ್ನು ಕುರಿತು ಮಾತಾಡ್ತೀವೋ ಆ ಭಾಗವತದಲ್ಲಿ ಅವರಿಬ್ಬರ ಅಥವಾ ಆ ಗೋಪಿಕಾ ಮತ್ತು ಕೃಷ್ಣ ಇವರ ನಡುವೆ ಇರುವ ಸಂಬಂಧ ಏನು ಅನ್ನೋದು ಭಾಗವತೇ ಏನು ಹೇಳ್ತದೆ ಅನ್ನೋದ್ರೂ ಕೂಡ ಒಂದು ಸಾರನ್ನು ನೋಡೋದು ಬೇಡನಾ ಇದ್ರನ್ನೊಂದೇ ಹಿಡ್ಕೊಂಡ್ರು ಹಿಡಿದ್ ದಾರಿಯಲ್ಲಿ ಇಬ್ಬರು ಹೋಗ್ತಾ ಇದ್ದರೆ ಕೆಟ್ಟ ದೃಷ್ಟಿಯಿಂದ ಅವಳು ಕೈ ಹಿಡ್ಕಂಡೇ ಹೋಗ್ತಾ ಇದ್ದ ನೀವು ಕೆಟ್ಟ ದೃಷ್ಟಿಯಿಂದೇ ನೋಡ್ತೀವಿ ಅವಳ ಅಣ್ಣ ಇವಳು ತಂಗಿ ಆಗಿರಬಾರ್ದ ಅವಳು ತಾಯಿ ಆಗಿರಬಾರ್ದ ಅವನ್ನ ಕೆಡುಗೆ ದೃಷ್ಟಿಯನ್ನು ನಾವು ನೋಡಬೇಕಾಗಿರೋದು ಅದಲ್ಲ ಅನ್ನೋದನ್ನು ಹೇಗೆ ಅನ್ನೋದನ್ನು ಒಂದು ರೀತಿ ವಿಚಾರ ಮಾಡಿ ನೋಡೋಣಂತೆ ಗೋಪಿ ಕೇಳಿ ನಿನ್ನ ಮಗ ಜಾರ ಅವ ಚೋರ ಸುಕುಮಾರ ಗೋಪಿ ಅಂದರೆ ಇಲ್ಲಿ ಮೇಲಿನ ದೃಷ್ಟಿಯಲ್ಲಿ ಯಶೋದೆ ಆ ಕೇಸರೇ ತಗೊಂಬವನು ಆಕೆ ಯಶೋಧೆ ಕೀರ್ತಿಯನ್ನು ಕೊಡ್ತಕ್ಕಂಥವಳು ಕೀರ್ತಿಯನ್ನು ಕೊಡ್ತ ಕೊಡ್ತಕ್ಕಂಥವಳು ತನ್ನ ಮಗನ್ನ ಅಪಕೀರ್ತಿ ಕಡೆಗೆ ಹೋಗುವಂತೆ ಬೆಳೆಸ್ತಾಳೇನು ಲೌಕಿಕವಾಗಿ ಆಲೋಚನೆ ಮಾಡಿದ್ರು ಗೋಪಿ ಅಂದರೆ ಇಲ್ಲಿ ಬಹುಶಃ ನಾವು ಊಹ ಮಾಡಬೇಕಾಗಿರೋದು ಗಾಹ ಪಾಲಯತಿ ಇತಿ ಗೋಪ ಶಬ್ದಕ್ಕೆ ಜೀವಿಗಳು ಅಂತ ಒಂದರ್ಥ ಆಕಳಗಳು ಅಂತ ಒಂದರ್ಥ ಗೋವು ಅಂದರೆ ವೇದ ಅಂತಲೂ ಇನ್ನೊಂದರ್ಥ ವೇದವನ್ನು ಪಾಲಯತಿ ರಕ್ಷಿಸುವಂಥವಳು ಅಂದರೆ ತದಭಿಮಾನಿಯಾದಂಥ ಮಹಾಲಕ್ಷ್ಮಿ ಅಂತ ಅರ್ಥ ತೊಗೊಂಬೋದು ಆಗ ಗೋಪಿ ಮಗ ಅಂದರೆ ವೇದಗಳಿಂದಲೇ ಪ್ರತಿಪಾದ್ಯನಾದಂಥ ಭಗವಂತ ಅನ್ನೋ ಅರ್ಥವನ್ನು ಸ್ವೀಕಾರ ಮಾಡಿದರೆ ಅಮ್ಮ ಗೋಪಿ ಹೇ ವೇದ ಮಾತೆ ನಿನ್ನ ಮಗ ಅಂದರೆ ನಿನ್ನಿಂದ ಪ್ರತಿಪಾದ್ಯನಾದಂತಹ ಜನಿಸುವ ವೇದವನ್ನು ಓದಿದಾಗ ಬನಂಜಯ ಗೋವಿಂದಾಚಾರ್ಯರಂಥವರು ನಾವು ಉಡುಪಿಯಲ್ಲಿ ಪಲಿಮಾರ್ನಲ್ಲೇ ಒಂದು ಕಾರ್ಯಕ್ರಮ ನಡೆದಾಗ ಈ ಋತ್ವಿಕರು ಹೊತ್ತೋಗದಾಗ ಒತ್ತು ಸಂದರ್ಭದಲ್ಲಿ ಪೋಲಿ ರೀತಿಯಲ್ಲಿ ಆಡಿಕೊಳ್ಳುವ ಕೆಲವು ಮಂತ್ರಗಳು ಇದ್ದಾವೆ ಒಂದು ಹತ್ತು ಮಂತ್ರಗಳು ಅಂಥೇಳಿ ಅವುಗಳ ಕುರಿತು ಅದ್ಭುತವಾಗಿ ವಿಮರ್ಶೆ ಮಾಡಿ ಅರ್ಥವನ್ನು ಹೇಳಿ ಗೋವಿಂದ ಯಾಕಂದರೆ ಸರ್ವೇ ವೇದಾ ಸರ್ವೇ ಶಬ್ದ ಯಮಾಮನಂತಿ ಅಂದಮೇಲೆ ಪ್ರತಿ ಶಬ್ದವೂ ಆ ಹ್ಞೂ ಓ ಅಂಬೋ ಶಬ್ದ ಕೂಡ ಭಗವಂತನನ್ನೇ ಹೇಳ್ತದೆ ಅಂದಮೇಲೆ ಅದೇ ವೇದದಲ್ಲಿರುವ ಈ ಶಬ್ದ ಹೊತ್ತೋಗದೆ ಹೇಳ್ಕೊಂಬೋ ಶಬ್ದಗಳು ಹೇಗಾಗ್ತವೆ ಅವು ಕೂಡ ಭಗವಂತನನ್ನೇ ಹೇಳ್ತಕ್ಕಂಥವು ಹಾಗೇ ತಿರಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅವರು ಅದ್ಭುತವಾಗಿ ಅವು ಹೇಗೆ ಭಗವಂತನನ್ನು ಪ್ರತಿಪಾದನೆ ಮಾಡ್ತವೆ ಅನ್ನೋದನ್ನು ಅವರು ಉಪನ್ಯಾಸ ಮಾಡಿದರು ಪೂಜ್ಯ ಗೋವಿಂದಾಚಾರ್ಯರು ಅದರಂತೆ ವೇದದಿಂದ ವೇದವೇ ಭಗವಂತನ್ನ ಸಾಕಲ್ಯವಾಗಿ ತೋರುವುದಿಲ್ಲ ನಿಜ ಯಾಕಂದ್ರೆ ವೇದ ಸಂಪೂರ್ಣವಾಗಿ ಇಷ್ಟೇ ನೋಡಪ್ಪ ಭಗವಂತನ ಲಕ್ಷಣ ಅಂತಂದು ಕಡೆಯಾಗಿ ಹೇಳೋದಿಲ್ಲ ಯಾಕಂದ್ರೆ ವೇದಕ್ಕೂ ಮಿಗಿಲಾದ ಗುಣಗಳು ಅನಂತ ಕಲ್ಯಾಣ ಗುಣಗಳು ಭಗವಂತನವು ಆದರೆ ನಾವು ವೇದದ ಮೂಲಕನೇ ಭಗವಂತನನ್ನು ನೋಡುವ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು ವೇದದಿಂದಲೇ ಭಗವಂತ ಜ್ಞಾನ ನಮಗೆ ಉದಯಿಸ್ತದೆ ಅಂಥ ಹೇ ಗೋಪಿ ವೇದ ಮಾತೆಯೇ ನಿನ್ನಿಂದ ಜನಿಸಿತೋ ಭಗವಂತನ ವಿಷಯ ಅಂಥ ಭಗವಂತಿದ್ದಾನಲ್ಲ ಅವನು ಜಾರ ಹೇಗೆ ಜಾರ ಲೋಕದಲ್ಲಿ ಜಾರ ಅಂತ ಯಾರನ್ನಂತೀವಿ ಒಬ್ಬರೊಡನೆ ಅಲ್ಲದಲೆ ಹಲವು ಸ್ತ್ರೀಯರ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡವನನ್ನು ಜಾರ ಜಾರ ಅಂತ ಲೋಕದಲ್ಲಿ ಅಂತಾರೆ ಹಲವು ಅನ್ನೋ ಶಬ್ದದ ಹಿಂದೆ ಅಧರ್ಮ ಪದ್ಧತಿಯಲ್ಲಿ ಅಂಬೋ ಶಬ್ದವನ್ನು ಸೇರಿಸ್ಕೋಬೇಕು ಯಾಕಂದರೆ ಬರೀ ಹಲವು ಸ್ತ್ರೀಯರು ಅಂತಂದರೆ ನಮ್ಮ ಕೃಷ್ಣೇ ಮೊದಲು ಬರ್ತಾನೆ ಹದಿನಾರು ಸಾವಿರ ಮಂದಿ ಹದಿನಾರು ಸಾವಿರ ಮಂದಿನ ರಕ್ಷಣೆ ಮಾಡಿ ತನ್ನ ಧರ್ಮಪತ್ನಿಯರಾಗಿ ಸ್ವೀಕರಿಸಿದ ಮಹಾನುಭಾವ ಮತ್ತೆ ಮಹಿಷಿಯರು ಎಂಟು ಮಂದಿ ನೀಲಾದೇವಿ ಇಷ್ಟು ಮಂದಿ ಇದ್ದಾರೆ ಹಲವು ಅಂತ ಅಲ್ಲ ಅಧಾರ್ಮಿಕವಾದ ಅನೈತಿಕವಾದ ಪದ್ಧತಿಯಲ್ಲಿ ಹಲವು ಸ್ತ್ರೀಯರೊಡನೆ ಸಂಬಂಧ ಇಟ್ಟುಕೊಂಡಿರೋದು ಜಾರತ್ವ ಅಂತ ಹೇಳ್ತಾರೆ ನಮ್ಮ ಭಗವಂತ ಅವನು ಹಲವರ ಜೊತೆಯಲ್ಲಿ ಒಂದು ಸಂಖ್ಯೆ ಅಲ್ಲ ಅದಕ್ಕೆ ಸಂಖ್ಯೆಯೇ ಇಲ್ಲ ಅಸಂಖ್ಯಾತವಾದಂಥ ಸ್ತ್ರೀಯರ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡವನೇ ಯಾರಪ್ಪ ಸ್ತ್ರೀಯರು ಲೋಕದಲ್ಲಿ ಪುರುಷರೆಂಬೋರಿಲ್ಲೇ ಇಲ್ಲ ನ್ಯಾಯವಾಗಿ ಎಲ್ಲರೂ ಸ್ತ್ರೀಯರೇ ಜೀವರೆಲ್ಲರೂ ಸ್ತ್ರೀಯರೇ ಇದೊಂದು ಸಿದ್ಧಾಂತ ಇದೊಂದು ಭಕ್ತಿಯ ಪಂಥವೂ ಇದೆ ಯಾಕಂದರೆ ಭಗವಂತನೊಬ್ಬನೇ ಪುರುಷ ಅವನು ಪುರುಷ ಉತ್ತಮ ಪುರುಷಸ್ತ್ವನ್ಯ ಅಂತ ಹೇಳೋ ಭಗವಂತನೇ ಪುರುಷ ನಾವೆಲ್ಲರೂ ನಾವೆಲ್ಲರೂ ಸ್ತ್ರೀಯರೇ ಈ ಕಾನ್ಸೆಪ್ಟೇ ವೀರಶೈವರಲ್ಲಿ ಬಂದಿದೆ ಅವರೇನಂತಾರೆಂದರೆ ಶರಣ ಸತಿ ಲಿಂಗಪತಿ ಅಂತ ಅವರು ಅದರನ್ನು ತಗೋ ಇದರನ್ನೇ ಅವರು ತಗೊಂಡಿದ್ದಾರೆ ಈ ಜೀವ ದೇವ ಅನ್ನೋ ಪದ್ಧತಿಯನ್ನೇ ಜೀವರೆಲ್ಲರೂ ಸ್ತ್ರೀಯರು ಭಗವಂತ ಪುರುಷ ಪಾಲಿಸ ಇವರೆಲ್ಲ ಪಾಲಿಸಲ್ಪಡುವವರು ಅವನು ಪಾಲಿಸ್ತಕ್ಕಂಥವನು ಅನ್ನೋ ಅರ್ಥದಲ್ಲಿ ಇದರಂತೆ ಭಗವಂತ ಅವನು ಎಲ್ಲರ ಹೃದಯದಲ್ಲಿ ಇರ್ತಕ್ಕಂಥವನು ಪತಿ ಅವನು ಪತಿ ಗತಿ ಎಲ್ಲವೂ ಅವನೇ ಹೇಗೆ ಅವನು ಬಿಂಬ ಅನಿಸ್ಕೊಳ್ತಾನೆ ಅವನು ಹರಿ ಅನಿಸ್ಕೊಳ್ತಾನೆ ಎಲ್ಲರ ಹೃದಯದಲ್ಲಿ ಇದ್ದು ಪಾಲನೆ ಮಾಡ್ತಕ್ಕಂಥ ಪ್ರಭು ಭಗವಂತ ಅವನು ಪತಿ ಆಗ್ತಾನೆ ಇಷ್ಟು ಮಂದಿ ಒಡನೆ ಸಂಬಂಧ ಇಟ್ಟುಕೊಂಡಿದ್ದಾನಾದ ಕಾರಣ ಅವನು ಆ ರೀತಿಯಲ್ಲಿ ಜಾರ ಅನಿಸ್ಕೊಳ್ಳಕ್ಕೆ ಅರ್ಹನಾಗುತ್ತಾನೆ ಇದು ಜಾರತ್ವ ಆಯಿತು ಲೋಕದಲ್ಲಿ ನಾವು ಚಿಂತಿಸ್ತಕ್ಕಂಥ ಜಾರತ್ವ ಇದು ಅಲ್ಲ ಇದರ ಅರ್ಥನೇ ಬೇರೆ ಅವನು ಚೋರ ಮೇಲಿನ ನೋಟಕ್ಕೆ ಅವನು ಬಾಲ್ಯದಲ್ಲಿ ಮಾಡಿರುವುದೆಲ್ಲ ಚೋರತ್ವನೇ ಅವನು ಕದ್ದಿರೋದೇನು ಹಾಲು ಬೆಣ್ಣೆ ಇತ್ಯಾದಿಗಳನ್ನು ಕದ್ದಿರೋದು ಅದಕ್ಕಿಂತಲೂ ಬೇರೆದು ಇನ್ನೇನು ಕದ್ದಿಲ್ಲ ಆದರೆ ಇನ್ನೊಂದು ಕದ್ದಿದ್ದಾನೆ ಅವನು ಏನದು ರುಕ್ಮಿಣಿಯನ್ನು ಆ ಕುಂಡಿನ ನಗರದಿಂದ ಕದ್ಕೊಂಡು ಬಂದಾನೆ ಅದನ್ನು ಕದ್ಕೊಂಡು ಬರೋದು ಅನುಭವದೇನಪ್ಪ ನನ್ನ ದೃಷ್ಟಿಯಲ್ಲಿ ಅದು ಕದಿಯೋದು ಅಲ್ಲವೇ ಅಲ್ವಾ ಯಾಕಂದರೆ ಸಾವಿರಾರು ಮಂದಿ ಭಟರು ಸುತ್ತು ಖಡ್ಗಗಳನ್ನು ಆಯುಧಗಳನ್ನು ಬಲ್ಲಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ ಅವರ ನಡುವೆ ಹೋಗಿ ಕೃಷ್ಣ ಆ ರುಕ್ಮಿಣಿಯನ್ನು ಕರ್ಕೊಂಡು ಬಂದಿರೋದು ಒಂದನೇ ಅದು ಎರಡನೇ ಅದು ಕದ್ಕೊಂಡು ಬರೋದಂದ್ರೆ ಏನಾಗ್ತದೆ ಯಾರಿಗೂ ಗೊತ್ತಗಲ್ಲದಂತೆ ಎತ್ಕೊಂಡು ಬರೋದು ಕದ್ಕೊಂಡು ಆಗ್ತದೆ ಇಲ್ಲ ಇಲ್ಲಿಂದ ಇನ್ವಿಟೇಷನ್ ಹೋಗಿದೆ ರುಕ್ಮಿಣಿ ಈ ಒಂದು ಸಂದೇಶವನ್ನು ಆ ಅಗ್ನಿಜ್ಯೋತನ ಬ್ರಾಹ್ಮಣನಿಂದ ಸಂದೇಶವನ್ನು ಕಳಿಸಿದ್ದಾರೆ ವಚ್ಚದ ವಿದರ್ಭ ಭೂಮಿಕಿ ಚೊಚ್ಚದ ಭೀಷ್ಮ ಕುರಿಪುರ ಪುರಮು ಸುರುಚಲೀಲಂದೆಚ್ಚದ ಬಾಲನ್ ಪ್ರತಿಜ್ಞೆ ಮಾಡಿ ಬಂದಿದ್ದಾನೆ ಕೃಷ್ಣ ಸಾತ್ಯಕ್ಯಾದಿಗಳಿಂದ ಒಡಗೂಡಿ ಬಂದಿದ್ದಾನೆ ಎಲ್ಲರೂ ನೋಡ್ತಾ ಇದ್ದಾರೆ ತಮಾಷೆ ಏನಪ್ಪ ಅಂತಂದರೆ ಕೋಟಿ ಸೂರ್ಯಪ್ರಭಾಭಾಸಮಾನ ಆದಂಥ ಕೃಷ್ಣನ ತೇಜಸ್ಸಿನ ಮುಂದೆ ಕಳೆಗುಂದಿದ ಇವರೆಲ್ಲರೂ ಕೃಷ್ಣ ಬಂದು ಅವಳನ್ನು ಕೈ ಹಿಡ್ಕೊಂಡು ರಥದ ಮೇಲೆ ಕೂಡಿಸಿಕೊಂಡು ಕರ್ಕಂಡು ಹೋದಿದ್ರೆ ಆ ರಥಗಳು ಮುಂದಿಕ್ಕ ಹೋದ ಮೇಲೆ ಆ ರಥ ನೇಮಿ ಘಟ್ಟನೆಯಿಂದ ಎದ್ದಂತ ಧೂಳು ಬಾಯಲ್ಲಿ ಬಿತ್ತು ಚಪ್ಪರಿಸಿದಾಗಲೇ ಗೊತ್ತಾಗಿರೋದು ನಮ್ಮ ಬಾಯಾಗ ಮಣ್ಣು ಬಿದ್ದಿದೆ ಅಂತ ಈ ಮೂರ್ಖರಿಗೆ ಅದರಂತೆ ಎಲ್ಲರೂ ನೋಡುವಾಗಲೇ ಕೃಷ್ಣ ತಗೊಂಬಂದಿರೋದು ಅದು ಕದಿಯೋದು ಅಲ್ಲ ಎತ್ಕೊಂಡು ಹೋಗಿರೋದು ನಿಜ ಆದರೆ ಕದಿಯೋದು ಅಲ್ಲ ಅದೊಂದು ಲವ್ ಅಫೇರ್ ಇದ್ದಂತೆ ಅದು ಶಾಶ್ವತವಾದಂಥದ್ದು ಅದು ಇವತ್ತಿಂದಲ್ಲ ಅನಾದಿ ಕಾಲದಿಂದ ಬಂದಂಥ ಒಂದು ಪತ್ನಿ ಸಂಬಂಧ ಅದು ಅಂಥ ಕೃಷ್ಣ ಚೋರತ್ವ ಮಾಡಿರೋದೇನು ಒಂದು ರೀತಿಯಲ್ಲಿ ಪ್ರಭು ಯಾರು ನಂದ ನಂದ ಆ ಗೋಕುಲಕ್ಕೆಲ್ಲ ಪ್ರಭುವು ಅಲ್ಲಿರೋ ವಸ್ತುಗಳೆಲ್ಲದರ ಮೇಲೆ ಪ್ರಭುವಿನ ಅಧಿಕಾರ ಇರ್ತದೆ ಪ್ರಭುವಿನ ಪುತ್ರ ಎಲ್ಲಾದರೂ ಹೋಗೋದು ಏನಾದರೂ ತರಬಹುದು ತಗೋಬಹುದು ಅವನ ತುಂಟಾಟ ಅಷ್ಟೇ ಹೊರತು ಅದು ಕಳತನ ಅಲ್ಲ ಒಂದು ರೀತಿಯಲ್ಲಿ ನಿಜ ಆದರೂ ಯಾರನ್ನೂ ಕಾಣಗುಡಿಸ್ತಂತೆ ಯಾರೂ ನೋಡಬಾರ್ದು ಅಂತಂದು ತಾನು ತನ್ನ ಮಿತ್ರರು ಎಲ್ಲರೂ ಕಲ್ತೋಗಿ ಅದರನ್ನ ಎಚ್ಕೊಂಡು ಬರೋದು ಇದೆಲ್ಲ ಒಂದು ರೀತಿಯ ಚೋರತ್ವ ಇದು ಮೇಲಿನ ವ್ಯವಹಾರ ಆಯಿತು ಹರಿಭಕ್ತಿ ಅನ್ನೋದು ಇದ್ದ ಯಾರು ಈ ಹಾಡಾಡುವಾಗಲೂ ಯಾರು ಈ ದೃಷ್ಟಿಯಿಂದ ಆಲೋಚನೆ ಮಾಡೋದಲ್ಲ ಕೃಷ್ಣ ಬೆಣ್ಣೆ ಕದಿಯೋದು ಅನ್ನೋದಲ್ಲ ಆ ಘಟ್ಟ ಕೇಳುವಾಗ ಆ ಕೇಳ್ತಕ್ಕಂತಹ ಭಕ್ತರಿದ್ದಾರಲ್ಲ ಎಷ್ಟು ಆನಂದ ಪಡ್ತಾರೆ ಅಂತಂದರೆ ಅಷ್ಟು ಮನಸ್ಸಿಗೆ ಆಹ್ಲಾದ ಸುಖ ಉಂಟಾಗ್ತದೆ ಅದು ಚೋರತ್ವದ ಕೆಳಗೆ ಇವರು ಭಾವಿಸೋದೇ ಇಲ್ಲ ಒಂದನೇ ಅರ್ಥ ಇನ್ನು ಎರಡನೇ ವಿಷಯದಲ್ಲಿ ಅವನು ನಿಜವಾಗಿ ಮಹಾಚೋರ ಚೋರಾಗ್ರಣಿ ಭಗವಂತ అవను కాలస్వరూపి మొదల్నే చరత్ అవను కాళస్వీ కాలాస్మ్యహం లోకత్రయకృత్తు ప్రవృద్ధ లోన్సమా ప్రవృత్త ఋతే ఏ అవస్థిత ప్రత్యనీకే సుయోధా అర్జున ది టైమ్ నానే కాలస్వరూపి యమనల్లి యమన రామచంద్ర సందేహ బేడ ಯಮನ ರಾಮಚಂದ್ರ ಸಂದೇಹ ಬೇಡ ಯಮನು ಬ್ಯಾರೆ ಎಲ್ಲೋ ಅಂತ ಅನ್ಕೋಬೇಡ ಯಾ ಯಮನೇ ರಾಮಚಂದ್ರ ನಮ್ಮ ಅಲ್ಲಿ ರಾವಣಾದಿ ಆ ರಾಕ್ಷಸರ ಪಾಲಿಗೆ ಯಮನೇಗೆ ಬಂದಿರೋದು ರಾಮಚಂದ್ರ ಒಂದನೇದಾದರೆ ಯಮನಲ್ಲಿ ಇದ್ದು ಯಮರಿಸಿಕೊಂಡು ಯಮನಿಂದ ಏನು ಕಾರ್ಯ ನಡಿಬೇಕೋ ಅದನ್ನು ನಡೆಯುವಂತೆ ಮಾಡತಕ್ಕಂಥವನು ರಾಮಚಂದ್ರನೇ ಭಗವಂತನೇ ಅವನೇ ಕಾಲಸ್ವರೂಪ ಅಂಥ ಕಾಲಸ್ವರೂಪಿ ಭಗವಂತ ನಮಗೆ ಒಂದಷ್ಟು ಕಾಲವನ್ನು ಕೊಟ್ಟಿದ್ದಾನೆ ನನಗಿಲ್ಲಿ ಮುಕ್ಕಾಲು ಗಂಟೆ ಕೊಟ್ಟಂತೆ ನಮಗೂ ಒಂದಿಷ್ಟು ಕಾಲ ಕೊಟ್ಟಿದ್ದಾನೆ ಶತವರ್ಷ ಮನು ಮಾಟ ಮಿತಮು ಚಪ್ಪಿರಿಗಾನಿ ನಮ್ಮರಾಧಾ ಮಾಟ ನೆಮ್ಮ ನಮುನ ನಮ್ಮ ತೆಲುಗು ಕವಿ ಒಬ್ಬನೇ ಹೇಳ್ತಾನೆ ನೂರು ವರ್ಷ ನೂರು ವರ್ಷ ಅಂಧಾರಾಗಲಿ ಅದರ ನಮ್ಮ ಮನಸ್ಸಿನಲ್ಲಿ ನಂಬ ನಂಬುವಂತಿಲ್ಲಪ್ಪೋ ಯಾಕಂದರೆ ಊರನೋ ಅಡವಿನೋ ಉದಕ ಮಧ್ಯೋ ಎಪ್ಪಡೋ ಪೋಯೇದಿ ಎರುಕಲೇದು ಊರಿನಾಗ ಹೋಗ್ತೀವೋ ನೀರಿನಾಗ ಅಡಿವಾಗ ಬಿದ್ದು ಮಿತ್ಸಾಯ್ತೀವಿ ಯಾವಾಗ ಹೋಗ್ತೀವೋ ಹೇಗೆ ಹೋಗ್ತೀವೋ ಗೊತ್ತಿಲ್ಲ ಆದ ಕಾರಣ ನಾಟಿಗಿ ಪುಡೇ ಚೇಯಿಸದ ನಾಮ ಭಜನ ಆವತ್ತಿನಗೋಸ್ಕರ ಇವತ್ತೇ ಮಾಡ್ತಿದ್ದೀನಪ್ಪ ನಿನ್ನ ಲಿಷ್ಟ ಬರ್ಕೋ ಇವತ್ತು ನಾನು ಮಾಡಿ ನೋಡು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ ಅದರಂತೆ ಅದರಂತೆ ನಾವು ಹುಟ್ಟೀವಿ ಏನು ಮಾಡಿದ್ದೇ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಎದ್ದಡ ತಡೆ ಎದ್ದ ತಕ್ಷಣ ಭಗವತ್ ಸ್ಮರಣೆ ಮಾಡಬೇಕು ಅನ್ನೋದ್ರಕ್ಕಿಂತಲೂ ಕಾಫಿ ಸ್ಮರಣೆ ಕಾಫಿ ತಡೆ ಅದೇನು ಅದೇನು ಕಾಫಿ ಅಪ್ಪ ಹಾಸಿಗೆ ಮೇಲೆ ಕುಡಿಯೋ ಕಾಫಿ ಬೆಳ್ದಿ ಕಾಫಿ ತಡೆ ಅದೇ ಜ್ಞಾಪಕ ಬರೋದು ಅವನು ಎದ್ದೊಳಗೆ ಮುಂಚೆ ಈಕಿ ಇಟ್ಕ ಇಟ್ಕೊಬಂದು ರೆಡಿ ಮಾಡಿರಬೇಕು ಆದರೆ ಕಾಲ ಕಾಲ ಅವನು ಬಗಲಿಗೆ ಇರ್ತಾನೆ ಗೃಹೀತ ಯುವ ಕೇಶೇಶು ಮೃತ್ಯಿನ ಧರ್ಮ ಅಂತ ಇತ್ತಂತ ಅವನು ಯಮ ಇದ್ದಾನಲ್ಲ ಕಾಲ ಇದ್ದಾನಲ್ಲ ಯಾವಾಗಲೂ ಜುಟ್ಟಿ ಹಿಡ್ಕೊಂಡೇ ಇರ್ತಾನಂತೆ ಹೀ ಇಸ್ ದ ರಿಯಲ್ ಫ್ರೆಂಡ್ ಬಿಡದೆ ನಮ್ಮ ಹಿಂದೆ ಬರುವ ಫ್ರೆಂಡ್ ನಿಜವಾದ ಸ್ನೇಹಿತ ಯಾರನ್ನ ಇದ್ದಾರೆ ಅಂದರೆ ಅವನು ಮೃತ್ಯು ಒಬ್ಬನೇ ಯಾಕಂದರೆ ಯಾವಾಗ ಭಗವಂತನ ಆಜ್ಞೆ ಆಗ್ತದೋ ಯಾವಾಗ ಕರ್ಕೊಂಡು ಹೋಗ್ಬೇಕೋ ಅವಾಗ ಲಟಕನ್ನು ಕರ್ಕೊಂಡು ಹೋಗ್ಬೇಕು ಅಂತ ಪಕ್ಕದಲ್ಲೇ ಇರ್ತಾನೆ ಗೊತ್ತಾಗಲ್ಲ ನಮಗೆ ಭಗವಂತ ಏನು ಮಾಡ್ತಾನೆ ನಮ್ಮ ಸಮಯವನ್ನು ಚೋರ ತಿಳಿಯದ ಎಷ್ಟು ಸಮಯ ಹೋಗಿದೆ ನೆನೆಸ್ಕೊಳ್ರಿ ನೆನೆಸ್ಕೊಳ್ರಿ ಎಷ್ಟು ವರ್ಷ ಕಳೆದಿವೆ ಅಂತಂದು ಎಪ್ಪತ್ತೆರಡು ವರ್ಷ ಬಂತು ಏನು ಏನು ಸಾಧಿಸಿರೋದು ಏನು ಸಾಧಿಸಿದ್ದೇವೆ ಎಪ್ಪತ್ತೆರಡು ಬರಷ್ಟೊತ್ತಿಗೆಲ್ಲ ಇಷ್ಟೊತ್ತಿಗೆ ಮಹಿತಾತ್ಮರನ್ನು ಜ್ಞಾಪಕ ಮಾಡಿಕೊಂಡ್ರೆ ಎಪ್ಪತ್ತೆರಡು ವರ್ಷ ವರ್ಷ ಕಾಲಕ್ಕೆ ರಾಯರು ಏನಾಗಿದ್ದರು ಆ ವಯಸ್ಸಿಗಲ್ಲ ಜಗನ್ನಾಥದಾಸರು ಎಲ್ಲಿಗೆ ಸೇರ್ಕೊಂಡಿದ್ದರು ಪುರಂದರದಾಸರು ಯಾವ ಮಟ್ಟಕ್ಕೆ ಬಂದಿದ್ದರು ವಿಜಯದಾಸರು ಏನಾಗಿದ್ದರು ನಾವು ಎಲ್ಲಿದ್ದೀವಿ ಆಲೋಚನೆ ಮಾಡಿಕೊಂಡ್ರೆ ನಾಚಿಗೆ ಆಗ್ತದೆ ದುಃಖ ಆಗ್ತದೆ ಒಂದೊಮ್ಮೆ ಮೃತ್ಯುವಿನ ಭಯ ಭಗವಂತ ಎಂಥ ಮಹಾಚೋರ ಅಂದರೆ ಮೃತ್ಯುವಿನ ಬಗೆಗಿನ ನಮ್ಮ ಜ್ಞಾನವನ್ನು ಕೂಡ ಬಿಟ್ಟಿರ್ತಾರೆ ಗೊತ್ತೇ ಆಗಲ್ಲ ಗೊತ್ತಾಗೋದೇ ಇಲ್ಲ ಈ ನಡುವೆ ಏನಾಗಿದೆ ಅಂದರೆ ನಾನೇನು ಅನ್ಕೊಂಡಿದ್ದೆ ಅಂತಂದರೆ ಇವು ಇರ್ತಾವಲ್ಲಮ್ಮ ಇವು ಹೀಗೆ ನಾನು ಕದಳೋವಾಗ ಒಂದಕ್ಕೊಂದು ಇದು ದಪ್ಪವ ಇದು ಭಾಳ ಶ್ರೀಗಳು ಹೊರತೆ ಇವು ದಪ್ಪವಾದ ಕಾರಣ ಒಂದಕ್ಕೊಂದು ಈಗ ಘರ್ಷಣ ಆದಾಗ ಏನೋ ಶಬ್ದ ಆಗ್ತದೆ ಅಂತ ಅದು ಇತ್ತೀಚೆಗೆ ಇದು ಇಲ್ದಾಗಲೂ ಇಂತಲ್ಲಪ್ಪ ಏನು ಜಿರ್ ಜಿರಂತದ ಆವಾಗ ಆವಾಗ ಬೆಂಗಳೂರಿಗೆ ಹೋಗಿ ತೋರಿಸ್ಕೋಬೇಕು ಅಂದ್ಕಂತಿದ್ದೀನಿ ನಾನು ಇದು ಏನು ಇದೇನು ಹಾರ್ಟ್ನಲ್ಲಿ ಏನನ್ನ ಸಮಸ್ಯೆ ಉಂಟಾಗ ನನಗೇನು ನೋವು ಪಾವು ಏನಿಲ್ಲ ಅದರಲ್ಲಿಂದ ಯಾವ ಸಮಸ್ಯೆ ಇಲ್ಲ ನಡೆದ್ರೂ ಇಲ್ಲ ಮೆಟ್ಲಾಕ್ ಏನಿಲ್ಲ ಇದು ಹೊಸನಾಗಿ ಬಂದದ ಹಾಳಾಗೋಗೋದು ಅದು ನನ್ನ ಎಳ್ತಿರ್ತದೆ ಆವಾಗ ಜುರ್ ಜುರ್ ಅಂತಿರ್ತದೆ ಏನಿದು ಅಂತ ದ್ಯಾಸ ಆ ಕಡೆಗೆ ಹೋಗ್ತದೆ ಯಾವಾಗ ಏನಾಗ್ತದೋ ಗೊತ್ತಾಗೋದಿಲ್ಲ ಹಾರ್ಟ್ ಫೇಲ್ ಯಾವಾಗ ಬರ್ತದೆ ಯಾವಾಗ ಆಗ್ತದೆ ಗೊತ್ತೇ ನಮ್ಮ ಗೊತ್ತಾ ಗೊತ್ತಾಗದ ಎದ್ದು ಅಯ್ಯೋ ಇಪ್ಪಡು ಬಾಗುಂಡೆ ಅಪ್ಪಡೇ ಕಳಿಪಾಯ ಅಂಬೋ ಸ್ಥಿತಿ ಬರ್ತದೆ ಅದು ಚೋರತ್ವ ನಮ್ಮ ಜ್ಞಾನವನ್ನು ಕೂಡ ನಮ್ಮ ಯೋಗ್ಯತೆಯನ್ನು ಅನುಸರಿಸಿ ಏನು ಭಗವಂತನಿಗೇನು ಬೇರೆ ಕೆಲಸ ಇಲ್ಲದೇನು ಏನು ಅವನ ಕೃಯಲ್ಲ ಅವನು ಮಹಾ ಕರುಣಿ ಅವನು ಅವನಂತ ಕರುಣಿ ಬೇರೆ ಇಲ್ಲವೇ ಇಲ್ಲವ ಕರುಣಿ ಎಂಬೆ ಕರುಣಾಬಿ ಎಂಬೆ ಅಂತ ಬೆಳಿಗ್ಗೆ ಪ್ರತಿ ದಿವಸ ಹೇಳ್ಕೊಳ್ತಿದ್ದೀವಿ ಅಂತ ಕರುಣಾಬ್ಧಿ ಆದರೆ ಒಂದು ಕಂಪ್ಯೂಟರೈಸ್ಡ್ ಪ್ರೋಗ್ರಾಮ್ ಅಂತ ಇರ್ತಾವಲ್ಲಪ್ಪ ಕಂಪ್ಯೂಟರೈಸ್ಡ್ ಪ್ರೋಗ್ರಾಮ್ ಅಂತ ಒಂದಿರ್ತದೆ ಏನದು ಯಾವಾಗ ಹುಟ್ಟಬೇಕು ಏನು ಸಾಧನೆ ಮಾಡಬೇಕು ಯಾವಾಗ ಮುಗಿಬೇಕು ಮತ್ತು ಏನಾಗಿ ಹುಟ್ಟಬೇಕು ಏನಾಗಿ ಸಾಯಬೇಕು ಲಾಸ್ಟಿಗೆ ಎಷ್ಟು ಜನ್ಮಗಳು ಎತ್ತಬೇಕು ಲಾಸ್ಟಿಗೆ ಎಲ್ಲಿ ಸೇರಬೇಕು ಮೂರರಲ್ಲಿ ಅದು ಮುಂದಾಗೆ ನಮಗೆ ಗೊತ್ತಿರೋದಲ್ಲ ಭಗವಂತನಿಗೆ ಗೊತ್ತಿರೋದು ಅವನು ಸರ್ವಜ್ಞ ಅಂತ ಅವನಿಗೆ ಹೆಸರು ಎಲ್ಲ ಗೊತ್ತಿರೋನು ನಮಗೆ ಗೊತ್ತಿರಲ್ಲ ಇದನ್ನೆಲ್ಲ ಹರಿಸ್ತಾನೆ ಗೊತ್ತು ಗೊತ್ತಿಲ್ಲದಲೆ ಸಮಯವನ್ನೆಲ್ಲ ನಾಶನ ಮಾಡಿದೆ ಅಯ್ಯೋ ಆಗಲೇ ಬೆಳಕಾಯ್ತಾ ಅಂತೀವಿ ಸಣ್ಣ ಹುಡುಗರು ಎಲ್ಲರ ಮನಸ್ಸಿನಲ್ಲಿ ಸಾಧಾರಣವಾಗಿರೋದು ಇದು ಸಣ್ಣ ಹುಡುಗರು ಇದ್ದಾಗ ಏನನಿಸ್ತದೆ ಅಂತಂದರೆ ಏಯ್ ಹುಡುಗಬಟ್ಟೆ ನೇನು ಐ ನಿನಗೆ ಅನ್ಕೊದ ಅವನು ಹುಡುಗ ಐ ಹುಗ್ ಅಂಬವಾಗ ನಾನು ಯಾವಾಗ ದೊಡ್ಡೋನಾದೀನಿ ಯಾವಾಗ ದೊಡ್ಡೋನಾದೇನು ಅಂತ ಅನಿಸ್ತಿರ್ತದೆ ದೊಡ್ಡೋನಾದ ಮೇಲೆ ಯಾಕನ್ನ ದೊಡ್ಡೋನಾದ್ನಪ್ಪ ಅಂತ ಅನಿಸ್ತಿರ್ತದೆ ವೃದ್ಧಾಪ್ಯ ಬಂದ ಮೇಲೆ ಮತ್ತೆ ಆ ವಯಸ್ಸಿನಲ್ಲಿ ಇದ್ದಾಗ ನಾನು ಈ ಸಾಧನೆ ಮಾಡಲಿಲ್ಲಲ್ಲ ಮಾಡಲಿಲ್ಲಲ್ಲ ಅಂಬ ಕೊರಗು ಇದನ್ನೆಲ್ಲ ಅಪಹರಿಸೋನು ಅವನು ಭಗವಂತ ಚೋರ ಇದು ಒಂದು ಒಂದಾದರೆ ಇನ್ನೊಂದು ನಾವು ಅನುನಿತ್ಯ ಏನೇನೋ ಕರ್ಮಗಳನ್ನು ಮಾಡ್ತಾ ಇರ್ತೀವಿ ಏನೇನೋ ಒಳ್ಳೆಯವೂ ಮಾಡ್ತೀವಿ ಕಷ್ಟವೂ ಮಾಡ್ತೀವಿ ಅಂತ ಇಟ್ಕೊಳ್ಳ್ರಿ ಆದರೆ ಎಲ್ಲದಕ್ಕೂ ಕಾರಣಕರ್ತ ನೀನು ನಂದೇನದು ಸ್ವಾಮಿ ನಿಂದೇ ಇದೆಲ್ಲವೂ ನಂದ ನಂದನಾ ಗೋವಿನದ ಹರಿ ಕೃಷ್ಣ ನಂದೇನದು ಸ್ವಾಮಿ ನಿಂದೆ ಇದೆಲ್ಲವೂ ಜನನ ಮರಣ ನಿಲ್ಲದೆ ಜನ್ಮ ಸಾಫಲ್ಯ ನಿಂದೆ ಅನುಕೂಲ ದರವು ನಿಂದೆ ನಂದನ ದನ ನಾನೇನೇನು ಮಾಡ್ತೀನೋ ಅನುದಿನ ಬರ್ಪ ಸುಖ ದುಃಖಗಳು ನಿನ್ನವೋ ನಿನ್ನವೋ ಅಂದರೆ ಸುಖ ನಿನ್ನದೇ ದುಃಖ ನಿನ್ನದೇ ಸುಖ ನಿನ್ನದೇ ಆದ ಕಾರಣ ನೀನೇ ಸುಖಪಡು ದುಃಖ ನಿನ್ನದೇ ಆದ ಕಾರಣ ನೀನೇ ಹತ್ಕಂತ ಕೊಡು ಅಂತ ಅರ್ಥ ಅಲ್ಲ ಆ ಸುಖವನ್ನು ಕೊಡಲಿಕ್ಕೂ ದುಃಖವನ್ನು ಕೊಡಲಿಕ್ಕೂ ಪತಿ ಒಡೆಯ ಈಶ ನೀನು ಅನ್ನೋದರು ಹಿನ್ನೆಲೆಯನ್ನಿನ ಅರ್ಥ ಆದ ಕಾರಣ ಇದೆಲ್ಲದಕ್ಕೂ ಕಾ ಮೂರು ಲೋಕದ ಕಾರಣಕರ್ತೃ ನಾರಾಯಣ ಜಗಕ್ಕೆ ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಎಲ್ಲದಕ್ಕೂ ಕಾರಣ ಭಗವಂತನ ಪ್ರೇರಣೆಯೇ ಮನಸ್ಸು ಕಾರಣವಲ್ಲ ಪಾಪ ಪುಯ್ಯಕ್ಕಲ್ಲ ಅನಕ್ಷನ ಪ್ರೇರಣೆಯಲ್ಲದೆ ವಿಜಯದಾಸರಂತಾರೆ ಮನಸ್ಸು ಕಾರಣಲ್ಲ ಅಲ್ಲ ಆ ಮನಸ್ಸನ್ನು ಸಹ ಪ್ರೇರಣರು ಅಲ್ಲಿ ತತ್ವಾಭಿಮಾನಿ ದೇವತೆಗಳಾಗಿ ಮನಸ್ಸಿಗೆ ರುದ್ರದೇವರು ಪಾರ್ವತಮ್ಮ ಇಂದ್ರ ಕಾಮರು ಭಾರತಿ ಸರ್ ಈ ಮನಸ್ಸಿಗೆ ಭಾಳ ಮಂದಿ ನಿಟ್ಟಾರಪ್ಪ ಯಾಕೋ ಏನು ಕಥ ಆ ಮನಸ್ಸಿಗೆ ಅಭಿಮಾನಿ ದೇವತೆಗಳು ಸೋ ಜಗ ಜಗ್ಗಿತರ ಜನಗಳು ಅವರೆಲ್ಲರ ಅನುಗ್ರಹ ನಮಗೆ ಬೇಕು ಇದೆಲ್ಲ ಅವರೆಲ್ಲರ ಹಿನ್ನೆಲೆಯಲ್ಲಿ ನಿಂತು ಅವರಿಗೆ ಆಜ್ಞೆ ಕೊಟ್ಟು ಅವರ ಮೂಲಕ ಪ್ರೇರಣೆಯನ್ನು ನೀಡಿಸಿ ನನ್ನಿಂದ ಮಾಡಿಸಿದವನು ನೀನು ಭಗವಂತ ಅನ್ನೋ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪುಣ್ಯ ಮಾಡಿದಾಗ ಒಳ್ಳೆಯ ಕೆಲಸ ಆದಾಗ ಸ್ವಾಮಿ ನಿನ್ನ ಪ್ರೇರಣೆಯಿಂದಾಯಿತು ಇದೆಲ್ಲ ನಿನ್ನ ಅನುಗ್ರಹ ಅಂತಂದು ತಪ್ಪು ಗೊತ್ತಿಲ್ಲದೆ ನಡೆದಾಗ ಗೊತ್ತಿದು ಗೊತ್ತಿದ್ದು ಮಾಡೋದಲ್ಲ ಗೊತ್ತಿಲ್ಲದೆ ನಡೆದಾಗ ಸ್ವಾಮಿ ನಿನ್ನದೇ ಪ್ರೇರಣೆ ಏನು ಇದರ ಫಲವಾಗಿ ಕೊಡುತ್ತೀಯೋ ಕೊಡು ಅದನ್ನು ಸಂತೋಷವಾಗಿ ಅನುಭವಿಸ್ತೀನಿ ಅಂತ ಅದನ್ನು ಕೂಡ ಭಗವಂತನ ಪಾದಕ್ಕೆ ನಿರ್ಮಲವಾದ ಭಾವದಿಂದ ಅರ್ಪಿಸಿದಾಗ ಏನು ಮಾಡ್ತಾನೆ ಚೋರ ಅದನ್ನೇನು ಮಾಡ್ಬಿಡ್ತಾನೆ ಈ ಸಜ್ಜನರ ದೋಷಗಳು ಇದ್ದರೆ ದುಷ್ಟರು ಮಾಡಿದ ಪುಣ್ಯ ಇರ್ತದಂತ ಇದನ್ನು ತಗೊಂಡೋಗಿ ಅವ್ರ ಲಿಸ್ಟ್ನಾಗ ಹಾಕಿ ಅವ್ರ ಲಿಸ್ಟ್ನಾಗಿನ ಪುಣ್ಯವನ್ನು ತಗೊಂಡ್ಬಂದು ಇವರು ಇದು ಯಾರಿಗೂ ಗೊತ್ತಾಗ್ತದಪ್ಪ ಅಲ್ಲ ನಮ್ಮ ಪು ನಮ್ಮ ಪಾಪವನ್ನು ಅವ್ರಿಗೆ ಹಾಕಿದ ಅವ್ರ ಪುಣ್ಯವನ್ನು ನಮಗೆ ಹಾಕಿದ ಅಂಬೋದು ಗೊತ್ತೇನಾದರೂ ಆಗ್ತದ ನಮಗೆ ನಮಗೆ ಗೊತ್ತಾಗಲ್ಲ ಗೊತ್ತಾಗದಂತೇ ಆಗ್ತಾನ ಆದ ಕಾರಣ ಅವನು ಚೋರ ಯಾರಿಗೆ ಗೊತ್ತಾಗದಂತ ಅಲ್ಲೇ ಇಲ್ಲೇ ಹಾಕಿಬಿಡ್ತಾನ ಇಲ್ಲೇ ತೊಗೊಂಡೋಗಿ ಅಲ್ಲೇ ಹಾಕಿಬಿಡ್ತಾನೆ ಇದು ಅವನ ಚೋರತ್ವ ಅದೇ ಸಂಪೂರ್ಣ ಭಕ್ತಿಯಿಂದ ನಿರ್ಮಲವಾದ ಭಾವದಿಂದ ಭಗವದರ್ಪಣ ಬುದ್ಧಿಯಿಂದ ಎಲ್ಲವದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ವಿ ಅಂತ ಇಟ್ಕೊಳ್ರಿ ಪೂಜೆ ಮಾಡ್ತಿರ್ತೀವಿ ನಾವು ಎಲ್ಲ ಏನೇನೋ ಅರ್ಧ ಪೂಜೆ ಸೆಲ್ ಫೋನ್ನಾಗೆ ತಮ್ಮ ಅವನು ಯಜಮಾನ ಗೃಹ ಪ್ರವೇಶ ಏನೋ ಇಟ್ಕೊಂಡಿರ್ತಾನೆ ಗೃಹ ಪ್ರವೇಶ ಅಂಗವಾಗಿ ಸತ್ಯನಾರಾಯಣ ವೃತ್ತ ಆ ಬರೋರು ಗೃಹ ಪ್ರವೇಶಕ್ಕೆ ಬರಲಿಲ್ಲದವ್ರು ಇವಾಗ ಬರ್ತಿರ್ತಾರ ಅವ್ರಿಗೆ ಬರ್ಲೋದ್ ಯಜಮಾನಿಲಿ ಕೂತಿರ್ತಾನೆ ಅವರು ಹಲೋ ಹಲೋ ಅನ್ಬೇಕು ಹಾಯ್ ಹಾಯ್ ಅನ್ಬೇಕು ಮಾತಾಡಿಸಲಿಲ್ಲ ಅಂದರೆ ಪೀಕಲಾಟ ಬರೀ ದೃಷ್ಟೆಲ್ಲ ಬಂದವರ ಮೇಲೆ ಸೆಲ್ಫೋನಿನ ಮೇಲೆ ಸುಡುಗಾಡು ಅಲ್ಲೇ ಇರ್ತದೆ ಭಗವಂತನೇನು ಪೂಜೆ ಮಾಡ್ದಿ ಲಾಸ್ಟಿಗೆ ಆಚಾರ್ಯ ಹೇಳ್ತಾರೆ ನೀರು ತೊಗೊಳ್ರಿ ಹಾಕ್ರಿ ಅಮ್ಮ ನೀನು ನೀರು ಹಾಕು ಕೃಷ್ಣಾರ್ಪಣೆ ಬಿಟ್ಟು ಬಿಡ್ತಾನೆ ಮನಸ್ಸಿನಿಂದ ಮಾಡಬೇಕು ತಾನೆ ನಾವು ಲಕ್ಷ್ಯ ಮಾಡಿರಬಹುದು ಮನಸ್ಸಿನಿಂದ ಮಾಡಿದಾಗ ಮಾತ್ರ ಅದು ಫಲಕಾರಿಯಾಗ್ತದೆ ಪುರಾಣದಲ್ಲಿ ಕೂತಿರ್ತೀವಿ ನಿದ್ದೆ ಮಾಡ್ತಿರ್ತೀವಿ ಏನು ಪ್ರಯೋಜನ ಐತಿ ಕೇಳೋದ್ರಿಂದ ಏನೂ ಪ್ರಯೋಜನ ಆಗಲಿಲ್ಲ ಆದರೂ ಅವ್ರಲಿಂದ ಪಾಪ ಆಗಿಲ್ಲ ಪುರಾಣದಲ್ಲಿ ನಿದ್ದೆ ಮಾಡೋರ್ಲಿಂದ ಪಾಪ ಆಗಿಲ್ಲ ಪಕ್ಕದವ್ರು ಕೂಡ ಮಾತಾಡ್ತಿರ್ತಾರೆ ನೋಡ್ರಿ ಅವರು ಮಹಾಪಾಪಿಗಳು ಅವ್ರು ತಾವು ಕೆಡೋದಂದೇ ಅಲ್ಲ ಬಗಲೋ ಕೆಡಿಸ್ತಾರಾ ಜೊತೆಗೆ ನನ್ನಂಥ ತಲೆಕೆಟ್ಟ ಜನ ಇರ್ತಾರಲ್ಲ ನಮಗೆಲ್ಲ ಅವ್ರ ಮೇಲೆ ಧ್ಯಾಸ ತಲೆ ಕೆಟ್ಟೋಗಿ ಬಿಡ್ತದೆ ನಮಗೆ ಈಗ ಹಿಂದಲೇ ಕಾಲಿ ಬಿಡ್ತೀವಿ ದಯವಿಟ್ಟು ಕೇಳಬೇಕು ನಾನು ಎಲ್ಲೆನ್ನೂ ಉಪನ್ಯಾಸ ಮಾಡಿ ಅಂತಂದರೆ ನಾನು ಮುಂದಾಗೇ ಹೇಳಿಬಿಡ್ತೀನಿ ಸಾವಿರಾರು ಜನ ಸೇಡಿಬಿಡ್ತಾರೆ ಅವ್ರಿಗೆ ಬೇಕಿರೋದಲ್ಲ ಉಪನ್ಯಾಸ ಕಾಟಾಚಾರಕ್ಕೆ ಕೇಳ್ತಿರ್ತಾರೆ ಮೊದಲೇ ಹೇಳಿಬಿಡ್ತೀನಿ ಎಷ್ಟು ನಿಮಿಷ ಮಾತಾಡಬೇಕು ಇಪ್ಪತ್ತು ನಿಮಿಷ ಅಂತಾರೆ ದಯವಿಟ್ಟು ನಿಮ್ಗೆ ಖಾಲಿ ಬಿಳ್ತೀನಿ ಈ ಇಪ್ಪತ್ತು ನಿಮಿಷ ನನ್ನ ಬಿಟ್ಬಿಟ್ರಿ ಇದು ನನ್ನ ದೋಷ ನೀವು ಮಾತಾಡಿದ್ರೆ ನನ್ನ ಕೈಲಿ ಆಗೋದಿಲ್ಲ ತಲೆ ಚಿಟ್ಟು ಚಿಟ್ ಅಂತದೆ ಜ್ವರ ಬಂದಾಗ ಆಗ್ತದೆ ಮೈ ಬಿಸಿ ಆಗ್ತದೆ ಆಮೇಲೆ ಬುದ್ಧಿನಿ ಬಿಸಿ ಆಗ್ತದೆ ನಾನು ಬೈತೀನಿ ದಯವಿಟ್ಟು ಅದು ಅದಕ್ಕೆ ತಂದ್ಕೋಬೇಡ್ರಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ ಇಪ್ಪತ್ತು ನಿಮಿಷ ನನಗೆ ಟೈಮ್ ಕೊಡಿರಿ ಇಪ್ಪತ್ತು ನಿಮಿಷ ನಿಶ್ಶಬ್ದವಾಗಿದ್ದರೆ ಮಾತಾಡ್ತೀನಿ ಇಲ್ಲದ್ರೆ ನನ್ನ ಕೈಲಿ ಆಗೋದಲ್ಲಪ್ಪ ದೃಷ್ಟಿ ಯಾರಿಗಿರ್ತದೆ ಏನು ಪ್ರಯೋಜನ ಆಯಿತು ಮಾಡಿದದ್ರಲಿಂದ ಉಪನ್ಯಾಸ ಹೇಳ್ತಿರ್ತೀವಿ ಬಗಿಲಿನವ್ರು ಏನೋ ಹೇಳ್ತಿರ್ತಾರೆ ಅಲ್ಲಿ ಏನು ಇದ್ರಕ್ಕೆ ಉಪನ್ಯಾಸಕ್ಕಿಂತಲೂ ಅರ್ಜೆಂಟ್ ನಡೀತಿರ್ತದಪ್ಪ ಅಲ್ಲಿ ಯಾಕಂತಂದರೆ ಒನ್ ಡೇ ಮ್ಯಾಮ್ ಒನ್ ಡೇ ಮ್ಯಾಚಲ್ಲ ಅದು ಟಿ ಟ್ವೆಂಟಿ ಮ್ಯಾಚು ಅಲ್ಲಿ ಟಿ ಟ್ವೆಂಟಿ ಮ್ಯಾಚ್ ನಡೀತಾ ಇದೆ ಇಲ್ಲಿ ಉಪನ್ಯಾಸ ಆಚಾರ್ಯ ಉಪನ್ಯಾಸ ಅದು ಮುಖ್ಯನ ಇದು ಮುಖ್ಯನ ಆಚಾರ್ಯ ಉಪನ್ಯಾಸ ಏನು ಅದು ಹರ್ಷ ಅದ್ರ ರಿಕಾರ್ಡ್ ಮಾಡಿರ್ತಾನೆ ಆಮೇಲೆ ಕೇಳ್ಬೋದು ಇದು ಸಾಯ್ತಾರೋ ಬದುಕ್ತಾರೋ ಔಟ್ ಆಗ್ತಾನೋ ಇದಾಗ್ತಾನೆ ನಿಮ್ಮ ಸೆಂಚುರಿ ಹೊಡ್ತಾನೋ ಇಲ್ಲೋ ದೊಡ್ಡ ಟೆನ್ಷನ್ ಸುಡುಗಾಡು ಟೆನ್ಷನ್ ಆ ಕಡೆಗೆ ಹೋಗಿರ್ತದೆ ಮನಸ್ಸು ಇಲ್ಲಿರದಲ್ಲ ಪ್ರಯೋಜನ ಇಲ್ಲ ಕೇಳಿ ಪ್ರಯೋಜನ ಇಲ್ಲ ಮಾಡಿ ಪ್ರಯೋಜನ ಇಲ್ಲ ಯಾವುದು ಮಾಡಿರ್ತದೋ ಮನಸ್ಪೂರ್ವಕವಾಗಿ ಮಾಡಿದ್ದು ಮಾತ್ರನೇ ಮನಸ್ಸಿನಿಂದ ಭಗವಂತನಿಗೆ ಅರ್ಪಿಸಿಕೊಂಡಾಗಲೇ ಆ ಕಾರ್ಯಕ್ಕೆ ಮಾಡಿದ ಕೆಲಸಕ್ಕೆ ಪ್ರಯೋಜನನೇ ಅಂಬೋದು ಉಂಟು ಇಲ್ಲದೆ ಹೋದ್ರಲ್ಲ ಇದನ್ನೆಲ್ಲ ಯಾರು ಈ ನಿಜವಾಗಿ ಕೇಳಿದರೆ ಏನಾಗ್ತಿತ್ತಮ್ಮ ಪುಣ್ಯ ಬರ್ತಿತ್ತು ಆ ಪುಣ್ಯ ಬರುವ ಲಿಖಿತ ಇಲ್ಲ ಯಾರಿಗೆ ಗೊತ್ತು ಭಗವಂತನಿಗೆ ಮಾತ್ರ ಗೊತ್ತು ಮಾತಾಡಿಸಿದೆ ಒಳಗಿದ್ದು ಪ್ರೇರಣೆ ಮಾಡಿದೆ ಹೇಳು ಸುದ್ದಿ ಹೇಳು ಹಾಂ ನೋಡು 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 ಹಾಂ ನಮಗೆ ಏನಾದರೂ ಕೆಟ್ಟ ಕೆಲಸ ಮಾಡಬೇಕು ಅಂತ ಒಬ್ಬರನ್ನಾರನ್ನ ಬೈಬೇಕು ಅಂತ ಯಾರನ್ನೋ ವಿಮರ್ಶೆ ಮಾಡಬೇಕು ಅಂತ ನಮ್ಮ ಯೋಗ್ಯತೆ ಬಹಳ 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 ಸಣ್ಣದಾಗಿರ್ತದಮ್ಮ ಆದರೆ ನಾವು ಮಾತಾಡೋದು ವಿಮರ್ಶೆ ಮಾಡೋದು ಯಾರಂದರೆ ಅಲ್ಲಿ ನಮಗಿಂತಲೂ ಎಷ್ಟೋ ಮೇಳಮಟ್ಟದಲ್ಲಿರ್ತಕ್ಕಂಥವ್ರನ್ನು ಕೂಡ ಅತ್ಯಂತ ಸುಲಭವಾಗಿ ನಮ್ಮ ಮಾತಿನಲ್ಲಿ ವಿಮರ್ಶೆಗೆ ಗುರಿ ಮಾಡ್ತಾ ಇರ್ತೀವಿ ಮಾತಾಡೋವಾಗ ನಮ್ಮ ಯೋಗ್ಯತೆ ಏನು ನಾವೇನು ಮಾತಾಡ್ತಿದ್ದೀವಿ ಇದರಲ್ಲಿಂದ ನಾವು ಗಳಿಸಿಕೊಳ್ಳೋದೇನು ಅಂದೋರು ಕಳೆ ಧ್ಯಾಸನೇ ಇರೋದಿಲ್ಲ ಇದಕ್ಕೆಲ್ಲ ಕಾರಣಕರ್ತ ಯಾರು ಭಗವಂತ ಅಂತ ಅನ್ಕೊಂಬಿಟ್ರೆ ಒಳಗಿದ್ದು ಪ್ರೇರಣೆ ಮಾಡ್ತಾ ಇದ್ದಾನೆ ಭಗವಂತ ಅನ್ನೋ ದೃಷ್ಟಿ ಬಂದರೆ ಆ ಮಾತೇ ನಿಂತೊಯ್ಬಿಡ್ತದೆ ಆ ವಿಮರ್ಶೆ ನಿಂತು ಹೋಗ್ಬಿಡ್ತದೆ భగవంతన ధ్య నిమిష నిమిషకు ఈ రీతియల్లి చోర అవను చశ్చ రశ్చ అన్నో భావ బు చార్వంగను రామవును అవును చోర హౌదు అవును చకారావు రకారణే ఎరడూ అవునే ఆగో భావందే చోరత్వం ఈ రీతి భావన మాద్రే అవును చార్వంగ చార్వంగను అతి సుందర ಭಗವಂತ ಮುದ್ದಾದ ಮುಖವನ್ನು ಯಾರದೇ ಆಗಿರಲಿ ನೋಡಿದ್ರೆ ಹೃದಯದಲ್ಲಿ ಏನಾಗ್ತದಪ್ಪ ಪರಮಳ ಆನಂದ ಆಗ್ತದೆ ಸುಂದರವಾದ ಮುದ್ದು ಕೂಸನ್ನು ನೋಡಿದಾಗ ಹೃದಯದಲ್ಲಿ ಆನಂದವಾಗ್ತದೆ ಆ ಆನಂದದಿಂದ ನಾವೇನು ಮಾಡ್ತೀವಿ ಮೊದಲು ಮಾತಾಡ್ಸೋ ಪ್ರಯತ್ನ ಮಾಡ್ತೀವಿ ಚಿಕ್ಕ ಚಿಕ್ಕ ಅಂತ ಏನೋ ಅಂತೀವಿ ಆಮೇಲೆ ಏನು ಮಾಡ್ತೀವಿ ಸ್ಪರ್ಶ ಮಾಡಬೇಕು ಅನ್ನಿಸ್ತದೆ ನೋಡಬೇಕು ಅನಿಸ್ತದೆ ಸ್ಪರ್ಶ ಮಾಡಬೇಕು ಅನಿಸ್ತದೆ ಮತ್ತೊಮ್ಮೆ ಆಲಿಂಗನ ಮಾಡಬೇಕು ಅನ್ನಿಸ್ತದೆ ಎತ್ಕೋಬೇಕು ಅಂತ ಅನಿಸ್ತದೆ ಇದು ಭಗವಂತನ ರೂಪ ಅದು ಶಿಶು ಏನು ಹುಡುಗರು ದೇವರಿದ್ದಂತೆ ಅಂತಾರೆ ನೋಡ್ರಿ ಅದು ದೇವರಲ್ಲಿ ಯಾವ ಕಲ್ ನಿರ್ದೋಷ ಅನಂತ ಕಲ್ಯಾಣ ಗುಣಪೂರ್ಣ ಮತ್ತು ನಿರ್ದೋಷ ಭಗವಂತ ಕೂಸಿದ್ದಂತೆ ಅದರಂತೆ ಭಗವಂತನನ್ನ ಆ ಚಾರುವಂಗನನ್ನ ಅತಿ ಸುಂದರ ಅಂಗನನ್ನ ಇಲ್ಲಿ ಇನ್ನೊಂದು ಮಾತು ಅದೇ ಚಾರು ಅಂದರೆ ಸುಂದರ ಅಂಗ ಅಂದರೆ ಏನಪ್ಪ ಮನಸ್ಸು ಅವನ ಹೃದಯ ಇದೆಯಲ್ಲ ಅದು ಅತ್ಯಂತ ಸುಂದರ ದೋಷವೇ ಇಲ್ಲ ಅದರಲ್ಲಿ ಇನ್ನು ಜಾರತ್ವ ಚೋರತ್ವ ಎಲ್ಲಿ ಬಂತು ಸುಡುಗಾಡು ಸಾಧ್ಯವೇ ಇಲ್ಲ ಇರಲಿಕ್ಕೆ ಆ ಚಾರುಭಂಗ ಅತಿ ಸುಂದರ ಅಂಗ ಅವನು ಪ್ಲಸ್ ರಾಮ ಅವನು ರಮಯತೀತಿ ರಾಮ ನಮಗೆಲ್ಲರಿಗೆ ಆನಂದವನ್ನು ಕೊಡ್ತಕ್ಕಂಥವನು ಈ ಎರಡೂ ಅವನಾದ ಮೇಲೆ ಚೋರ ಅವನಾದ ಮೇಲೆ ನಮ್ಮ ಹೃದಯಕ್ಕೆ ಆನಂದ ಬಿಟ್ಟರೆ ಇನ್ನೊಂದು ಇಲ್ಲವೇ ಇಲ್ಲವ ಭಗವಂತನ ಚೋರತ್ವವನ್ನು ಈ ರೀತಿ ಭಾವನೆ ಮಾಡಬೇಕು ಸರಿ ಸ್ವಾಮಿ ಮಧ್ಯದಲ್ಲಿ ಆ ಪ್ರಣವತ್ವ ಉಕಾರ ಪ್ರಣವತ್ವ ಅಂತ ಹೇಳ್ತಾ ಇದ್ದರು ಸ್ವಾಮಿ ಅಂತ ಬರುತ್ತೆ ಅದಕ್ಕೆ ಬಾರದು ಪದ ಬಜಾರ್ದಾಗ ಆಡು ಅಂತ ನಮ್ಮ ಕಡೆ ಮಾತಾ ಬಾರದು ಪದ ಬಜಾರ್ದಾಗ ಆಡೋದು ಆಡಿದ್ರೆ ಏನಾಗ್ತದೆ ಗೊತ್ತಾ ತಿಳಿದವಂಥವರು ಲೇ ಹಂಗಲ್ಲಲೇ ಹಿಂಗೆ ಆಡ್ಬೇಕಾಗಿರೋದು ಅಂತ ಹೇಳ್ಕೊಡ್ತಾರೆ ಕೊಡ್ತಾರೆ ಒಳ್ಳೇದಾಯ್ತು ನಾನು ಇನ್ನೊಂದು ಮಾತು ಹೇಳ್ತಿರ್ತೀನಿ ಸ್ವ ಸ್ವಾಮಿಗಳವ್ರ ಮುಂದೆ ಹೇಳೀನಿ ದಡ್ಡ್ರಿಗೆ ಧೈರ್ಯ ಜಾಸ್ತಿ ಅಂತ ನಾನು ದಡ್ಡ ಅಂಬೋದು ನನಗೆ ಸ್ಪಷ್ಟವಾಗಿ ಗೊತ್ತು ನನಗೇನೂ ಗೊತ್ತಿಲ್ಲ ಗೊತ್ತಿದ್ದಾದ್ರೆ ಗಟ್ಟಿಗಟ್ಟಿಗೆ ಹೇಳ್ಬಿಡೋದಪ್ಪ ಅಷ್ಟೇ ದೊಡ್ಡವರ ಕಾವುದೇ ನರಿದು ಪರಮ ದಡ್ಡರನ್ನು ಕಾವುದೆ ಬಿರುದು ವಿಜಯದಾಸರು ಹೇಳಿರೋ ಮಾತದ್ದು ನನ್ನಂಥ ದಡ್ಡರನ್ನು ಕಾಪಾಡಿದೆ ನಾನು ಎಲ್ಲೋ ಕಸದಾಗ ಬೀಳ್ಬೇಕಾಗಿರೋ ನಾನು ಎಲ್ಲಿ ಬಿದ್ದಿರ್ಬೇಕಾಗಿತ್ತು ನಮ್ಮ ಸಾರು ಎಂಥ ಶುಭ ಮುಹೂರ್ತದಲ್ಲಿ ಜತೆ ಆದರೂ ಏನು ಕಥೋ ಇಂಥ ಮಹಾನುಭಾವರ ಮುಂದೆ ನಾನು ಕೂಡ ಯೋಗ್ಯತೆ ಇಲ್ಲೇ ಇಲ್ಲಪ್ಪ ಅದೇನೋ ಇವಾಗ ಸ್ಕೂಲಿಗೆ ಸೇರಿಸಿರ್ತಾರೆ ಸಣ್ಣ ಕೂಸಮ್ಮ ಮನೆಗೆ ಕಾಟ ಹೆಚ್ಚು ಅಂತಂದು ಸ್ಕೂಲಿಗೆ ಸೇರಿಸಿರ್ತಾರೆ ಅವರು ಎರಡು ದಿವಸ ಅವರು ಚಾಕ್ಲೇಟ್ಗಳು ಅವು ಕೊಟ್ಟು ಅಭ್ಯಾಸ ಮಾಡಿ ಮಧ್ಯಾಹ್ನ ಮಲಗಿಸ್ತಾರ ಈ ಎಲ್ ಕೆ ಜಿ ಸ್ಟೂಡೆಂಟು ಸ್ಟೂಡೆ ಅದ್ರ ಕನ್ನ ಸಣ್ಣ ನರ್ಸರಿ ಮಲಗಿಸ್ತಾವೆ ಅವು ಮೂರನೇ ದಿವಸಕ್ಕೆ ಏನಾದ್ರೂ ತುಂಕಲ್ ತುಂಕಲ್ಲಿ ತಿರ್ತಾರೋ ಅಂತ ಕಂಡು ಅದು ಮನೆಗೆ ಬಂದು ತುಂಕಲ್ ತುಂಕಲ್ಲಿ ತಿರ್ತಾರೋ ಅಂದ್ಬಿಟ್ರೆ ಏನು ತಂದೆ ತಾಯಿ ಆನಂದ ಬೇಡೇ ಬೇಡ ಏನು ಊರಲ್ಲ ಪ್ರಚಾರಪ್ಪ ನಮ್ಮ ಸಾರು ಅಷ್ಟೇ ನಾನೇನೋ ಟಿಂಕಲ್ ತ್ರಿಂಕಲ್ ಲಿಟಲ್ ಸ್ಟಾರ್ ಅಂತ ಒಂದು ಕಲ್ತೀನಿ ಅದು ಏನು ಪ್ರಪಂಚ ಎಲ್ಲ ತಿರುಗಿಸ್ತಾರ ಕೂಡಿಸ್ತಾರ ಯಾಕತ್ತ ಆದರೆ ಕೂಸುಗಳು ನಾನು ಅಂತ ಕೆಲವು ಕೂಸುಗಳಿರ್ತವೆ ಏನೋ ಅಪ್ಪ ನಮ್ಮನ ಮುಂದೆ ಬೇಕಾದಷ್ಟು ಹೇಳ್ತಾವ ಹೊರಗೆ ಯಾರನ್ನು ಹೊಸವ್ರು ಬಂದಾಗ ಹೇಳಬರ್ರಿ ಹೇಳು ಅಂದಾಗ ಹ್ಞೂ ಅಂದುಬಿಡ್ತಾವ ಯುವಕ ಸಿಟ್ಟು ಇದೇ ಕೆಲ್ಸಕ್ಕೆ ಬರ್ತಿದ್ದು ಹಣ ಮುಂದೆ ಮರ್ಯಾದೆ ಕಳೀತಿದ್ದು ಅಂತ ನಾನು ಅಂತನಲ್ಲ ಏನು ಅದು ತಪ್ಪನ್ನಾಗಿಲ್ಲ ಒಪ್ಪನ್ನಾಗಿ ಬಿಡ್ತೀನಿ ನಾನು ಅಂಥ ಅವರು ಮುಂದೆ ಹೇಳಿದರೆ ಲಾಭ ಏನು ಎಂಬೋದು ಅಂಥ ಮಾತಿನಿಂದ ಗೊತ್ತಾಗ್ತದೆ ಚೋರ ಸುಕುಮಾರ ಬಹಳ ಸುಕುಮಾರ ಲಾಲಿತ್ಯ ಮೃದು ಅವನು ಅವನಲ್ಲಿ ಕಾಠಿನ್ಯ ಇಲ್ಲ ಯಾಕೆಂದರೆ ಲೋಕದಲ್ಲಿ ಯಾರು ಭಗವಂತನನ್ನು ಬೈತಿರ್ತಾರೋ ಅವರಿಗೆ ಹೇಳ್ತಕ್ಕಂಥ ಮಾತಿದು ಸಿಟ್ಟಿನವನಿವನಲ್ಲ ಮುಲಾಜಿಲ್ದಾಗ ಹೇಳ್ತಾರೆ ದಾಸರು ಅವನು ಸಿಟ್ಟಿನವನಲ್ಲ ಸುಲಭನೋ ಹರಿ ಇವ್ರೇನು ತೊಗೊಂತಾರ ಸುಲಭ ನೋ ನೋತ ಆಯ್ತು ಏನು ಮಾಡಿ ಅವ್ರವರು ತೊಗೊಂಬೋದ್ರಿಂದ ಅರ್ಥ ಅದರಂತೆ ಕೊಟ್ಟುಬಿಡ್ತಾನೆ ಯಾ ಯಾದೃಶಿ ಈ ಭಾವನಾ ಎತ್ತಿರ ಸಿದ್ಧಿರ್ಭಾವತಿ ತಾದೃಶಿ ಯಾವ ರೀತಿ ತೊಗೊಂತೀವೋ ಅದರಂತೆ ಭಾವನೆಯನ್ನು ಸಬಲೀಕೃತ ಮಾಡಿಬಿಡ್ತಾನೆ ಸಾಕಾರ ಮಾಡಿಬಿಡ್ತಾನೆ ಭಗವಂತ ಅವನು ಮಹಾ ಸುಕುಮಾರ ಭಗವಂತ ಮುದದಿ ಮುಕುಲ್ದ ಸದನಕ್ಕೆ ಬಂತ ಮುದದಿ ಮುಕುಲ್ದ ಸದನಕ್ಕೆ ಬಂತ ದತಿಯ ಮೀಸಲು ಬೆಣ್ಣೆ ತಿಳ್ದ ನಿನ್ನ ಕಲ್ದ ಆನಂದ ಗೋಪಿ ಕೇಳಿ ನಿನ್ನ ಮಗ ಜಾರ ಮುದದಿ ಮುಕುಲ್ದ ಸದನಕ್ಕೆ ಬಂದ ಅವನು ಮನೆಗೆ ಬರಬೇಕು ಅಂತಂದ್ರೆ ಅದರ ಕಂತ ಆ ಇವರು ಅಭಂಗಗಳಲ್ಲಿ ಒಂದು ಅಭಂಗ ಟೈಮ್ ಸರಿಗೆ ಜ್ಞಾಪಕ ಬರ್ತಾ ಇಲ್ಲ ಅಭಿರ್ಗುಲಾಲ್ ಅಭಿರ್ಗುಲಾಲ್ ಉಧಳಿತ ರಂಗ ಉದಾಳಿತ ರಂಗ ನಾಚೆ ಘರ್ ನಾಚೆ maje பிரபு ಪಾಂಡುರಂಗಾ ಅಭಿರಗಲal ಆ ಭಕ್ತ ಹೇಳ್ತಾನೆ ಪಾಪ ಆ ಭಕ್ತ ಒಪ್ಪ ಅಂತೆಜ ಅಂತೆಜ ಅವನು ಗುಡಿಯಲ್ಲಿ ಬರಗುಡಸಾಗಿಲ್ಲ ಅವನು ಅವನು ಅಂತಾನೆ ಪಾಂಡುರಂಗ ಅವನು ನನ್ನ ಅವನ ಹತ್ರಕ್ಕೆ ಹೋಗೋದು ನನಗೆ ಅವಕಾಶ ಇಲ್ಲಂತಂದು ಅವನು ನನ್ನ ಮನೆಯಲ್ಲೇ ಬಂದು ಆ ಭಂಡಾರ ಇರ್ತದಲ್ಲ ಆ ಭಂಡಾರ ಆಕಾಶದಲ್ಲಿ ಎಗರುವಂತೆ ಉದಳಿತ ರಂಗ ನಾಚೆ ಘರ್ ನನ್ನ ಮನೆಗೆ ಬಂದು ನಾಚೆ ಪಾಂಡುರಂಗ ಅಂತ ಹೇಳ್ತಾನೆ ಅಲ್ಲಿ ಮನೆ ಅಂದರೆ ಅವನು ಮನೆ ಒಂದು ಇನ್ನೊಂದು ಮನೆ ಈ ಮನೆ ಹೃದಯದ ಹೃದಯ ಅನ್ನತಕ್ಕಂಥ ಮನೆ ಆ ಮನೆಯಲ್ಲಿ ಬರ್ತ ಇರಬಹುದು ಒಮ್ಮೊಮ್ಮೆ ನಾವೇನು ಮಾಡ್ತೀವಿ ಅಂದರೆ ವಿಗ್ರಹ ರೂಪದಲ್ಲಿ ಭಗವಂತನನ್ನು ಕರ್ಕೊಂಡು ನಿನ್ನೆ ಕರ್ಕೊಂಬಂದಿರಲ್ಲ ಹೀಗೆ ಆಡಿಸ್ಕೊಳ್ತಾ ಆಡಿಸ್ಕೊಡ್ತಾ ಆಡಿಸ್ಕೊತ ಭಗವಂತ ನಾಟ್ಯ ಆಡ್ಕೊತನೇ ಬರ್ತಾನೆ ಆದರೆ ಅದರಕ್ಕಿಂತಲೂ ಹೆಚ್ಚಾಗಿ ಹೃದಯದಲ್ಲಿ ಭಗವಂತ ನಾಟ್ಯ ಆಡಬೇಕಮ್ಮ ಅವನು ನರ್ತನೆ ಮಾಡಬೇಕು ಅದು ನಿಜವಾದ ಭಾಗ್ಯ ಮುದದಿ ಮುದ ಮುದದಿ ಮುಕುಲ್ದ ಸದನಕ್ಕೆ ಬಂದ ಅವನು ಈ ಸದನಕ್ಕೆ ಬಂದ ಯಾವಾಗ ಬರ್ತಾನೆ ಅವನು ಅವನು ಆನಂದ ಆದಾಗಲೇ ಬರೋದು ಆನಂದ ಆದಾಗ ಬರೋದು ಅಂದರೆ ಅವನಲ್ಲಿ ಆನಂದ ಇರೋಲ್ವಾ ನಿನ್ನ ಕಲ್ದ ಆನಂದ ಅವನು ಅವನ ಸ್ವರೂಪನೇ ಆನಂದ ಆದರೆ ಅವನಿಗೆ ನಮ್ಮ ಬಗ್ಗೆ ಆನಂದ ಬೇಕು ಅಂದರೆ ನಮ್ಮ ಚರ್ಯ ನಮ್ಮ ಚಿಂತನೆ ನಮ್ಮ ಅನುಭವ ನಮ್ಮ ಅನುಭವ ಅವು ಸುಂದರವಾಗಿರಬೇಕು ಲೋಕದಲ್ಲಿ ಸಹಜಪ್ಪ ಕ್ಲೀನ್ ಕ್ಲೀನಿದ್ದಲ್ಲಿ ಕೂಡ್ತೀವಾಗಲಿ ಕ್ಲೀನ್ ಇಲ್ದಲ್ಲಿ ಕೂಡ್ತೀವೇನಮ್ಮ ನಾವು ಕೂಡಬೇಕಾದ ಜಾಗದಲ್ಲಿ ಖರ್ಚಿಪ್ ತಗೊಂಡು ಪಟ ಪಟ ಅಂತ ಒಡೆದು ಮಂದಿ ಕೂತು ಜಾಗ ಕೂಡಬೇಕಾದ ಜಾಗಕ್ಕೆ ಈ ದುಮ್ಮೆಲ್ಲ ಜಾಡಿಸಿ ನಾವು ಕ್ಲೀನ್ ಮಾಡಿಕೊಂಡು ಕೂಡ್ತೀವಿ ಅಂದರೆ ನಮ್ಗೆ ಕ್ಲೀನಿದ್ದ ನಾವೇ ಕ್ಲೀನ್ಲಿನೆಸ್ ಅಂತಂದರೆ ಇಷ್ಟು ಆಲೋಚನೆ ಮಾಡ್ತೀವಿ ಅಂತಂದರೆ ನಮ್ಮಕ್ಕಿಂತಲೂ ಕೋಟಿ ಕೋಟಿ ಅರ್ಬುದರ್ಬುದು ಶುದ್ಧನಾದ ನಿರಂತರ ಶುದ್ಧನಾದ ನಾವನ್ನು ಬೆಳಿಗ್ಗೆ ಸಾಯಂಕಾಲಕ್ಕೆ ಶುದ್ಧ ಅವನು ಯಾವಾಗಲೂ ಶುದ್ಧ ಅಂಥ ಶುದ್ಧನಾದ ನಿರ್ದೋಷನಾದ ಭಗವಂತ ಅಂದರೆ ನಮ್ಮ ಹೃದಯ ಎಷ್ಟು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾಗಿದ್ದಾಗ ಅಲ್ಲಿ ಆನಂದ ಇದ್ದಾಗ ಅವನು ಮುದದಿ ಆನಂದವಾಗಿ ಬಂದು ಈ ಸದನಕ್ಕೆ ಬಂದ ಇಲ್ದರವ ಅವನು ಬಂದ ಇಲ್ಲದ ಹೋದರೆ ಬಂದೆ ಅದು ಬಂದೆ ಬರೋ ಪ್ರಶ್ನೆ ಇಲ್ಲ ನಿನ್ನ ಕಂದ ಈ ಇದರ ತುಂಬನೂ ಆನಂದವನ್ನೇ ತುಂಬಿಸಿದ್ದಾರೆ ಅದು ಆಶ್ಚರ್ಯ ಸರೀದ ಬಿಟ್ಟಲ್ರು ಈ ಲೈನ್ ತುಂಬ ಆನಂದೆ ಮುದದಿ ಒಂದೇನೇ ಆಯಿತು ಅವನಿಗೆ ಆನಂದ ಆಯಿತು ಬಂದ ಎಲ್ಲಿಗೆ ಬಂದ ಸದನಕ್ಕೆ ಬಂದ ಸದನಕ್ಕೆ ಯಾಕೆ ಬಂದ ಹೇಳೋದಿಲ್ಲ ಅವರು ಬೇರೆ ಒಂದು ವರ್ಡ್ ಹಾಕಿಬಿಡ್ತಾರೆ ಒಂದು ಶಬ್ದ ಹಾಕಿಬಿಡ್ತಾರೆ ಅದರಲ್ಲೇ ನೀವು ಅರ್ಥ ಮಾಡಿಕೊಳ್ಳ್ರಿ ಅಂತಾರೆ ಅಲ್ಪಾಕ್ಷರ ಅಸಂದಿಗ್ಧಂ ಸಾರವತ್ ಅಂತ ಸೂತ್ರ ಇಷ್ಟೇ ಇರ್ತದೆ ಅರ್ಥ ಈ ಬ್ರಹ್ಮಸೂತ್ರಗಳಿಗೆ ನೋಡ್ರಿ ಇಷ್ಟು ಇರ್ತದಪ್ಪ ಆ ಸೂತ್ರಕ್ಕೆ ಬರ್ತಿದ್ದಾರೆ ಬರ್ತಿದ್ದಾರೆ ಬರ್ತಿದ್ದರಿ ಇನ್ನೂ ಬರೆಯೋದು ಮುಗಿ ಮುಗಿವಲ್ದು ಬರಿತಲೇ ಇದ್ದಾರೆ ಅದು ಜ್ಞಾನಿಗಳ ಲಕ್ಷಣ ಅವನು ಯಾರು ಬಂದಿರೋದು ಮುಕುಂದ ಮುಕುಂದದಾತೀತಿ ಮುಕುಂದ ಮೋಕ್ಷ ಕೊಡ್ತಕ್ಕಂಥವನು ಬಂದ ಅಂದರೆ ಅಲಂಕಾರಗಳಲ್ಲಿ ಪರಿಕರ ಅಲಂಕಾರ ಅಂಕುರ ಅಲಂಕಾರ ಅಂತ ಕೆಲವೊಬ್ಬ ಅವು ವಿಶೇಷಣ ಸಾಭಿಪ್ರಾಯವಾಗಿದ್ದರೆ ಒಂದು ಅಲಂಕಾರ ಆಗುತ್ತೆ ಅದು ಅಲಂಕಾರ ಅವನು ಮುಕುಂದ ನನ್ನ ಮನೆಗೆ ಬಂದವನು ಮುದದಿ ಮುಕ್ಕುಂದ ಸದನಕ್ಕೆ ಬಂದ ಅವನು ಮೋಕ್ಷ ಕೊಡ್ಬೇಕಂತಾನೆ ಬಂದ ನಮ್ಮ ದಧಿಯ ಮೀಸಲು ಬೆಣ್ಣೆ ತಿಂದ ಅವ್ನು ಬರ್ಬೇಕಾದ್ರೆ ಏನೋ ಒಂದು ಬೇಕಲ್ಲ ಈ ದಧಿ ನನ್ನ ಸಾಧನೆ ಅಂತಕ್ಕಂಥ ನನ್ನ ಹೃದಯನೇ ಗಡಿಗೆ ಅದರಲ್ಲಿ ಇದಿತ್ತು ಏನು ಯಾವ್ದು ಬಸರು ಅದನ್ನ ನನ್ನ ಚಿಂತನ ಮಂಥನ ಮಾಡ್ತಾ ಇದ್ದೆ ಅದರಲ್ಲಿ ಜ್ಞಾನ ಅಥವಾ ಭಕ್ತಿ ಅನ್ನತಕ್ಕಂಥ ಬೆಣ್ಣೆ ಬಂದಿತ್ತು ಆ ಮೃದುವಾದಂಥ ಬೆಣ್ಣೆ ಸ್ವೀಕರಿಸಬೇಕು ಅಂತ ಯಾಕಂದರೆ ಅವನು ಬೆಣ್ಣೆ ತಿಂದು ತಿಂದೇ ಅಭ್ಯಾಸ ಅಲ್ಲ ಅದ ಕಾರಣ ಈ ಬೆಣ್ಣೆಗೋಸ್ಕರ ಮೀಸಲು ಬೆಣ್ಣೆ ತಿಂದ ಯಾರವನು ನಿನ್ನ ಕಂದ ನಿನ್ನ ಮಗ ಇದು ಒಂದರ್ಥ ಕಂ ಸುಖಂ ದದಾತಿ ಇತಿ ಕಂದ ಅವನು ಸುಖ ಕೊಡ್ತಕ್ಕಂಥವನು ಈ ಮಾತು ಅಲ್ಲಿ ಹೇಳಿದೆ ಬಿಟ್ಟೆ ನಾನು ಇಲ್ಲಿ ಬಂತು ಅದು ಮತ್ತೆ ಜ್ಞಾಪಕ ಬಂತು ಲೋಕದಲ್ಲಿ ದೇವರಂಬನು ಎಲ್ಲಿದ್ದಾನೋ ಈ ಅಂಕಟ ಶುರು ಕಷ್ಟ ಬಂತು ಅಂದರೆ ದೇವ್ರನ್ನ ಬೈಯಕ್ಕೆ ಶುರು ಮಾಡ್ತಾರೆ ನಾನು ಅದಕ್ಕೆ ನನ್ನ ಜೀವನದಲ್ಲಿ ಒಂದೇ ಸೂತ್ರ ಇಟ್ಕೊಂಡಿನಪ್ಪ ಯಾರನ್ನ ಕಷ್ಟ ಅಂತ ಬಂದಾರೆ ಅಂತ ಇಟ್ಕೊಳ್ರಿ ನನ್ನ ಹತ್ರಕ್ಕೊಬ್ಬನು ಪ್ರಕಾಶ್ ಅಂತ ಬಂದಿದ್ದು ಸ್ವಾಮಿ ಬಂದು ಏನು ಸ್ವಾಮಿ ಚೆನ್ನಾಗಿ ಬಾಗ್ಲೇದು ಏನು ನೋಡ್ರಿ ಅಂದೆ ಅಂದರೆ ಅಂತ ಜೋಶಿಗಳಂತ ಹೆಸರಿಡ್ಕೊಂಡಿವಲ್ಲ ನೋಡು ಅಂದ ಸಾಡೆ ಅವನಿಗೆ ಚಾ ಭಾಳ ಕಷ್ಟ ಸ್ವಾಮಿ ಅಂದ ಅನುಭವಿಸಿ ಅಂದ ಭಾಳ ಕಷ್ಟದ ಏನು ಮಾಡ್ಬೇಕು ಅಂದ ಅನುಭವಿಸು ಅಂದೆ ಇಷ್ಟೇ ನಾನು ಹೇಳಿರೋದು ಪ್ರತಿ ದಿವಸ ಎದ್ದೇಳು ಸ್ನಾನ ಮಾಡು ನಿಮ್ಮ ಮನೆ ದೇವರು ಇರ್ತಾನಲ್ಲ ಕುತ್ಕೋ ಅವಕಾಶ ಇದ್ದರೆ ಅಳು ಕಣ್ಣ ನೀರು ಸೋಡಿಸು ಕರ್ತನ ಕರ್ತನಾದಂಥವನಪ್ಪ ನೀನು ಬಂದಿರೋದೆಲ್ಲ ನಾನು ಮಾಡಿಕೊಂಡ ಕರ್ಮಗಳಿಂದ ಪೂರ್ವ ಪೂರ್ವ ಕರ್ಮದ ಅನುಭವ ರೂಪದಲ್ಲಿ ಬಂದಿದೆ ಅಂತ ನಾನು ಗೊತ್ತು ಆದರೆ ಕಳೆಯಲು ಸಮರ್ಥ ನೀನು ಉದ್ಧಾರ ಮಾಡು ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಕಣ್ಣೀರು ಸುರಿಸ್ತಾ ಒಂದು ಹತ್ತು ನಿಮಿಷ ಕೂತ್ಕೊಪ್ಪ ಇನ್ನೇನು ಮಾಡಬಾರ್ದು ನನ್ನ ಮಾತು ಅವನಿಗೆ ಅರ್ಥ ಆಗಲಿಲ್ಲ ಬೇಕು ಇಲ್ಲ ಎಲ್ಲೇ ಹೋದ ಅವರು ಅಶ್ವಿನಿ ಭರಣಿ ಕುರ್ತಿ ಕೊಡೋಣ ಅಂದ್ಬಿಟ್ರು ಲಿಸ್ಟ್ ಬರೆದು ಬಿಟ್ರು ಒಂದೂವರೆ ಲಕ್ಷ ఖర్చు ఎర్ర ఎరడు తిండాది ఏం స్వామి నువ్వు చెప్పిన మాట లేదు ఏం ప్రయోజనం ఒకటిన్నర లక్షపాయ తలరాత అట్లే ఉంది అంత ఈ నొని బందా స్వామి అది పగడం పెట్టుకుంటే పుష్యరాగా కనక పుష్యరాగ బాగలేదంట పెట్టుకుంటే బాగైతుందా బాగా కాదు అని తేలిదాను నోడప్ప ಕಲ್ಲಿಟ್ಕೊಂಡಷ್ಟು ಮಾತ್ರಕ್ಕೆ ಉಂಗರದಲ್ಲಿ ಬೇಷ ಆಗಿದ್ದರೆ ನಾನು ಮೊದಲು ಲಕ್ಷ ರೂಪಾಯಿ ಸಾಲ ಮಾಡಿ ಅದ್ರನ್ನ ತೊಗೊಂಡು ಬಂದು ಇಟ್ಕೊತೀನಿ ಬೇಕಾದಷ್ಟು ಮಂದಿ ಇಟ್ಕೊತಾರೆ ಕಲ್ಲಿನಿಂದ ಏನೂ ಆಗಲ್ಲ ಆದರೆ ಅದರ ಫಲ ಇಲ್ಲ ಅನ್ನೋದಲ್ಲ ನೀನು ಬಿದ್ದಾಗ ಬಿದ್ದಾಗ ಬೇಷ್ ಬಿದ್ದ ಕಲಿಸ್ಬಾರ್ದು ಬಿಡಬೇಕಾದ್ದೆ ಕಾಲು ಮುರಿದಿದ್ರೆ ಬೇಷಿತ್ತು ಅಂಬವರು ಪಕ್ಕಕ್ಕಿರೋ ಬದಲು ಅಯ್ಯೋ ಪಡ್ತೀರಾ ಅಲ್ಲೇ ಎದ್ದೇಳ್ರಿ ಎದ್ದೇಳ್ರಿ ಗಾಯ ಏನನ್ನು ತಗಿಲ್ತಾ ಇಲ್ಲಿ ಬರ್ರಿ ಕೂಡ್ರಿ ಒಂದು ಲೋಟ ನೀರು ಕುಡ್ರಿ ಅಂಬೋರು ಬಗೆಲ್ಕಿದ್ರೆ ಮನಸ್ಸು ಸ್ವಲ್ಪ ನೆಮ್ಮದಿ ಆಗ್ತದಲ್ಲ ಬಿದ್ದಿದ್ದು ನಿಜ ಗಾಯ ಆಗಿದ್ದು ನಿಜ ಆದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗ್ತದಲ್ಲ ಇವಷ್ಟೇ ಮಾಡೋದು ಅಂತ ಹೇಳ್ತೀನಿ ಕಷ್ಟ ಬಂದಾಗ ಭಗವಂತ ಕೊಟ್ಟ ಅಲ್ಲ ದೇವರು ಕೊಟ್ಟಾನು 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 ನಾವು ಸರಿಯಾಗಿದ್ದರೆ ದೇವರು ಕೊಟ್ಟಾನು 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 ಅದರಲ್ಲೇ ಆದಪ್ಪ ನಾನೇನು ಬೇರೆ ಹೇಳ್ಬೇಕಾದ ಕೆಲಸನೇ ಇಲ್ಲ ಅವ ನಿನ್ನ ನಿನ್ನ ಸಾಧನೆ ಏನಿರ್ತದೋ ಅದ್ರನ್ನು ಕೊಡ್ತಾನೆ ನಿಂದೇನಿತ್ತು ಅದ್ರನ್ನು ಕೊಡ್ತಾನೆ ನಿನ್ನ ಸಾಧನೆ ಮುಖ್ಯ ನಿನ್ನ ಹೃದಯ ಅದರ ಪರಿಶುದ್ಧತೆ ಅದರಲ್ಲಿ ಅವನನ್ನು ಕೂಡ್ಸೋ ಬಗ್ಗೆ ಚಿಂತನೆ ಇವು ಮುಖ್ಯನಪ್ಪ ನಿನ್ನ ಕಂದ ಕಮ್ ದ ಆನಂದವನ್ನು ಕೊಡ್ತಕ್ಕಂಥವನು ಆನಂದ ಆ ಸಮಂತಾದ ನಂದೈತಿ ಇನ್ನು ಅವನು ಕೊಡ್ತಾನೆ ಅಂದ್ರೆ ಆನಂದ ಅವನಾಪುರಕ್ಕೆ ಹೋದವರು ಒಮ್ಮೆಯಾದರೂ ತಿರುಗಿ ಬಾರರು ಅಂತ ಇನ್ನು ಬರೋ ಪ್ರಶ್ನೆನೇ ಇಲ್ಲ ಆನಂದ 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 ಅದು ಹಾಡು ಅದರನ್ನು ಬರೆದಿದ್ದಾರೆ ಆನಂದ ಆನಂದ ಮತ್ತೆ ಪರಮಾನಂದ ಅಂತ ಹೇಳಿದ್ದಾರೆ ಅದರಂತೆ ಅಮ್ಮ ನಿನ್ನ ಮಗ ಜಾರ ಚೋರ ಮಾರನ ಪಿತತ ಮನೆಯೋಳು ಪೊಕ್ಕಾ ನನ್ನ ಟೈಮ್ ಆಗೋಯ್ತು ನಲವತ್ತೈದು ನಿಮಿಷ ಕೊಟ್ಟಿದ್ದರು ಇನ್ನು ಐದೇ ನಿಮಿಷದಲ್ಲಿ ಮುಗಿಸಿಬಿಡ್ತೀನಿ ಸ್ವಾಮಿ ನಮ್ಮ ಸ್ವಾಮಿಗಳವರು ಬಾಂಬೆದಲ್ಲಿ ಹೇಳಿದರು ಅಲ್ಲೊಂದು ಹಾಡು ಕೊಟ್ಟಿದ್ದರು ಮಧ್ಯದಲ್ಲಿ ಏನೋ ಸ್ವಲ್ಪ ಕೆಲಸ ಬಿತ್ತು ಸ್ವಾಮಿಗಳು ಎದ್ದೋದರು ಅವ್ರು ಬರೋಷ್ಟೊತ್ತಿಗೆಲ್ಲ ಹಾಡು ಮುಗಿದಿತ್ತು ಅವ್ರು ಅಂದರು ನೀವು ಟೀಚರ್ಗಳು ಡಿಸೆಂಬರ್ ಬರೋವರೆಗೂ ಅರ್ಧ ಸಿಲೆಬಸ್ ಮಾಡಿರ್ತೀವಿ ಜನವರಿ ಬರೋಷ್ಟೊತ್ತಿಗೆಲ್ಲ ಸಿಲಬಸ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿ ಹಾಂ ಸಿಲೆಬಸ್ ಕಬಾರ್ಡ್ ಕಂಪ್ಲೀಟೆಡ್ ಅಂತೀರಿ ಅಂತ ಅವತ್ತು ಸ್ವಾಮಿಗಳವರು ಅಂದಿದ್ರು ಆ ಮಾತಿ ವಜ್ಞಾಪ ಬರ್ತದೆ ನನಗೆ ನಾನು ಪ್ರಾರಂಭ ಮಾಡುವಾಗ ಏನು ಹೇಳ್ತೀನಿ ಏನು ಕಥೆ ನಲ್ವತ್ತೈದು ನಿಮಿಷ ಏನು ಹೇಳ್ಬೇಕಪ್ಪ ಅಂದ್ಕೊಂಡು ಬಂದಿದ್ದೆ ಅವರು ಕರುಣಾ ದೃಷ್ಟಿ ಇದೆ ಅಲ್ಲಪ್ಪ ಅದು ಸಾಕು ಬೇಕಾದದ್ದು ಒಳಗಿರೋದೆಲ್ಲ ಎಲ್ಲಿರ್ತದೋ ಗೊತ್ತಿಲ್ಲ ಅದು ಚಿಮ್ಕೊಂಡು ಬರ್ತದೆ ಮಾರಾನ ಪಿತತ ಮನೆಯೋಳು ಪೊಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಭಾರಿ ಠಕ್ಕ ಮಾ ಇವೆಲ್ಲ ದಳ ಸಾರ್ಥಕ್ಕೇನೆ ಮಾರನ ಪಿತ ನನ್ನ ಇಡೀ ಜೀವನ ಏನು ನಮ್ಮ ಜೀವನಗಳಲ್ಲ ಏನು ಮಾರನಿಂದ ತುಂಬಿರ್ತವೆ ಕಾಮನೆಗಳಿಂದಲೇ ತುಂಬಿರ್ತಾವೆ ಮಾರ ಅಂದ್ರೆ ಬರೀ ಅದೊಂದೇ ಅನ್ಕೋಬೇಡ್ರಿ ನಮಗೆ ಹುಟ್ಟೋ ಬಯಕೆಗಳೆಲ್ಲವೂ ಕಾಮನೆ ಅದಕ್ಕೆ ಭ ಏನು ಹೇಳ್ತು ಧರ್ಮಾವಿರುದ್ಧೋ ಕಾಮೋಸ್ಮಿ ಭೂತೇಶು ಭರದರ್ಶಪನ್ ಎಲ್ಲ ಕಾಮಗಳು ಅಧರ್ಮ ಧರ್ಮಬದ್ಧವಾದ ಬಯಕೆ ಕೂಡ ಕಾಮನೆ ಅವನು ಮನೆಯೋಳು ಪೊಕ್ಕ ನನ್ನೆಲೆಯುಳು ಒಳಗಿರ್ತಕ್ಕಂಥ ಕಾಮನೆಗಳನ್ನೆಲ್ಲ ದೂರ ಅವನು ಹಿಡಿಯ ಹೋದರೆ ಕೈಗೆ ಸಿಕ್ಕ ಕನ್ನಡದಲ್ಲಿ ಯಾವ ಭಾಷೆಯಲ್ಲಾದರೂ ಸ್ವಾಮೀಜಿ ಏನು ಮಜ ಆದರೆ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದಂಥ ಪುಣ್ಯಾತ್ಮರು ಬಳಸೋ ಬಳಕೆ ಇರ್ತದಲ್ಲ ಸಮಯಕ್ಕೆ ಸರಿಯಾಗಿ ಬರುತ್ತೆ ಹಿಡಿಯ ಹೋದರೆ ಅವ ಸಿಕ್ಕ ಅವ ಸಿಕ್ಕ ಎಷ್ಟು ಸುಂದರ ನೋಡ್ರಿ ಹಿಡಿಯ ನಮಗೆ ಹಿಡಿಯ ಹೋದರೆ ಅವ ಸಿಕ್ಕ ಶ್ರೀಧ ವಿಟ್ಟನಿಗೆ ಹಿಡಿಯ ಹೋದರೆ ಅವ ಸಿಕ್ಕ ಅವನೇ ಮನೆಗೆ ಬಂದಾನ ಹೋದ್ರೆ ಅಯ್ಯೋ ಬಂದು ಅವರೇ ಕಚ್ಕೊಂಬಿಟ್ಟ ಸಿಕ್ಕ ನೋಡಿ ನಕ್ಕ ನಮ್ಮನ್ನು ನೋಡಿ ನಾವು ತಪ್ಪಿಸಿ ನಮ್ಮ ತಪ್ಪಿಸ್ಕೊಳ್ತಾನೆ ಒಮ್ಮೆಮ್ಮೆ ಆನಂದ ಕೊಡ್ತಾನಮ್ಮ ಆನಂದ ಕೊಡ್ತಾನೆ ನಮಗೂ ಆನಂದೋತಿರೇಕ ಆಗ್ತದೆ ಆದರೆ ಯಾವಾಗಲೂ ಇರೋದಲ್ಲ ಅದು ಒಂದು ಕ್ಷಮ ಕ್ಷಣದಲ್ಲಿ ಇರ್ತದೆ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ ನೋಡಿ ನಗುತ್ತಾನೆ ಅವನು ಇಷ್ಟೇ ನಿನ್ನ ಸಾಧನೆ ಹೀಗೆ ನಡಿಲಿ ನಡಿಲಿ ಅಂತಂದು ನೋಡಿ ನಕ್ಕ ಭಕ್ತನನ್ನು ನೋಡಿ ಆನಂದದಿಂದ ನಕ್ಕ ಭಾರಿ ಠಕ್ಕ ಅವನಿಗಿಂತಲೂ ಮೋಸಗಾರ ಅವನಿಗಿಂತಲೂ ಮಾಯಗಾರ ಯಾರಿದ್ದಾರೆ ಹೇಳ್ರಿ ಬ್ಯಾಡ ಏನೇನೋ ಜ್ಞಾಪಕ ಬರ್ತಾವೆ ಆ ಹಾಡೊಂದೇ ಹಾಡಿ ಮುಗಿಸಿಬಿಡ್ತೀನಿ ಹರಿಯದ ಪೋರಿ ಜಗದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಸೀರೆ ಸೆಳೆಯೋದು ಅಂದರೆ ಏನಿಲ್ಲ ನಮಗಿರೋ ವಸ್ತ್ರ ನಾವು ಎಲ್ಲರೂ ಸ್ತ್ರೀರಿ ಅಂತ ಮೊದಲೇ ಹೇಳಿಕೊಂಬಿಟ್ಟಿವಿ ಆ ಸೀರೆ ಸೆಳೆಯೋದು ಅಂದರೆ ವಸ್ತ್ರಗಳನ್ನು ಸೆಳೆಯೋಬಿಟ್ಟು ಈ ಸೀರೆಗಳಿದ್ದಾವಲ್ಲಮ್ಮ ಇವು ಬರ್ತಲೇ ಇದ್ದಾವೆ ಬರ್ತಾ ಇದ್ದಾವೆ ಅವನು ದುಶಾಸನ ಎಳೆಯೋವಾಗ ಎಷ್ಟು ತಾನುಗಳು ಮೇಲೆ ಇಟ್ಟಿರ್ತಾರೋ ಗೊತ್ತಿಲ್ಲ ಎಳೆದಾಗಲ್ಲ ಬರ್ತಿರ್ತಾವ ಸೀರೆಗಳು ದೊಡ್ಡ ಡಂಪ್ ಮಾಡಿಟ್ಟಿರ್ತಾರೆ ಮೇಲೆ ಇವನು ಎಳೆದಂತೆ ಆದರೆ ನಮಗೂ ಅಷ್ಟೇ ನಮ್ಮ ಕರ್ ಕರ್ಮದಿಂದ ಎಷ್ಟೋ ಜನ್ಮಗಳು ಎಷ್ಟೋ ಜನ್ಮಗಳು ಬರ್ತವೆ ಇವುಗಳನ್ನ ಎಳೆದು ಇಷ್ಟ ಆಗ್ಬಿಡ್ತಾನೆ ಮಾನ ಕಳೆದ ಅಭಿಮಾನ ಇರ್ತದಲ್ಲ ದೇಹದ ಮೇಲೆ ದೇಹದ ಮೇಲೆ ಆ ಮಾನ ಅಭಿಮಾನ ಬೆಳೆಸ್ಕೊಂಡಿರ್ತೀವಿ ಆ ಅಭಿಮಾನವನ್ನು ಭಗವಂತ ಕಳಿತಾನೆ ಅಂತ ಬಹಳ ದಿನವಾಯ್ತು ಪೇಳುವುದು ಹ್ಯಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಒಮ್ಮೆ ಹೀಗೆ ಪೇಳೋದು ಹ್ಯಾಂಗೆ ಬಹಳ ದಿನ ನಿಜ ಈ ಇದು ಮುಗಿತು ಅಂತಂದರೆ ಇನ್ನು ಆವಾಗಲೇ ಲೆಕ್ಕ ಶುರು ಆಗಿದೆ ಸ್ವಾಮಿ ಮೂರನೇ ದಿವ್ಸಕ್ಕೆ ಬಂದುಬಿಟ್ಟು ಆವಾಗಲೀ ನಾಲ್ಕನೇ ದಿವಸ ಐದನೇ ದಿವಸ ಕೌಂಟ್ ಡೌನ್ ಧಮಾಲ ಹಾಗೇ ಹೋಯ್ತು ಸರ್ವಕಮ್ಮ ಸರ್ವಪ್ಪಣೆ ಮತ್ತೆ ವರ್ಷ ಎದುರು ನೋಡಬೇಕು ರಾಯರ ಸಪ್ತಾಹ ಅಂತಂದರೆ ಮತ್ತೆ ಒಂದು ವರ್ಷದಕ್ಕೋಸ್ಕರ ಅಷ್ಟು ಹ್ಞೂ ತಿರುಮಲೇಶನ ನಿನ್ನ ಪದ ಸಂದರ್ಶನವು ಇಲ್ಲದಲೆ ಇಂದಿಗೆ ವರ್ಷ ಸಂಪೂರ್ತಿ ಆಯಿತು ಮನ ಹೆರಿದರಿದು ಪದಕ್ಕೆರಗುತ್ತಿದೆ ಮನ ಕರಿಸೋ ಅಂತ ದಾಸರು ಹೇಳಿದಂತೆ ಟೈಮ್ ಭಾಳ ಆಗಿಬಿಡ್ತದೆ ಮನಸ್ಸು ಹಾತುರಿತಾಯಿದ ಆದರೆ ಗೋಪಾಲನ ಏನು ಮಾಡ್ತಾನೆ ಅಂದರೆ ಅವನು ಗೋಪಾಲ ಶಬ್ದ ಪ್ರಯೋಗ ಮಾಡಿದ ಜೀವಿಗಳನ್ನು ಸರಿಯಾಗಿ ಯಾವ ಗೋವನ್ನು ಹೇಗೆ ಯಾವ ಎಲ್ಲಿ ಹೊಡಿಬೇಕು ಎಲ್ಲಿ ಇದು ಮಾಡಬೇಕು ಗೊತ್ತು ಅವನಿಗೆ ಜೀವಿಗಳು ಏನೇನು ಸಾಧನೆ ಮಾಡಬೇಕು ಗೊತ್ತು ಅವನು ಒಮ್ಮೆ ಹಾಂಗೆ ಒಮ್ಮೆ ಹಿಂಗೆ ಒಮ್ಮೆ ಒನ್ ಸರಿ ತನ್ನ ಕಡೆ ಹೇಳ್ಕೊತಾನೆ ಒಂದು ಕಡೆಗೆ ಸಂಸಾರದ ಕಡೆಗೆ ನೂಕ್ತಾ ಇರ್ತಾನೆ ಹೇಳೋದು ಹೇಗೆ ರಾಧೇಯ ಮನದ ಮೋದ ಮುಕುಂದ ಶ್ರೀಧ ವಿಠಲನಾಟ ಚಂದ ನಂದ ಆನಂದ ರಾಧೇಯ ಮನದ ಒಂದೇ ಮಾತು ಹೇಳಿ ಮುಗಿಸಿಬಿಡ್ತೀನಿ ರಾಧಾ ಸಂಸ್ಕೃತದಲ್ಲಿ ಶಬ್ದಗಳನ್ನು ಅಹಂ ಪಾಠಶಾಲಾಂ ಗಾಮಿ ಇದೆ ಅಂತ ಇಟ್ಕೊಳ್ಳೋದು ಪಾಠಶಾಲಾಮ್ ಅಹಂಗೆ ಗಾಮಿ ಗಚ್ಚಾಮಿ ಅಹಂ ಪಾಠಶಾಲ ನಿಮ್ಮ ಇಚ್ ಬಂದಂತೆ ಯಾವುದನ್ನು ಇಂಗ್ಲೀಷ್ನಾಗ ಇಚ್ಛೆ ಬಂದಂತೆ ಮಾಡಾಗಿಲ್ಲ ಐ ಆಮ್ ಗೋಯಿಂಗ್ ಟು ದ ಸ್ಕೂಲ್ ಅಂತಂದರೆ ಸಂಸ್ಕೃತ ಮಾಡಿದ ಟು ದಿ ಸ್ಕೂಲ್ ಗೋಯಿಂಗ್ ಐ ಆಮ್ ಅಂತಂದರೆ ನಡಿ ಅಂದ್ಬಿಡ್ತಾರೆ ಅದರಂತೆ ನಾ ಮೂಲಕ ಇದರಂತೆ ನಡೆದಿ ಸ್ವಾಮಿ ಸಂಸ್ಕೃತ ರಾಮ ರಾಮವು ರಾಮ ಟೀಚರ್ ಹೇಳ್ಕೊಟ್ರೆ ಮಕ್ಕಳು ಏನು ಮಾಡಬೇಕು ರಾಮ ರಾಮವು ರಾಮ ರಾಮ ರಾಮವು ರಾಮ ಅಂತ ಎರಡು ಸಾರಿ ಅನ್ಬೇಕು ಅವನು ಇಂಗ್ಲೀಷು ಡಿ ಒ ಬಂದಿದ್ದ ಚಪ್ಪಂಡಿ ಅಂತಂದರೆ ಅವರು ಹೇಳೋ ಹುಡುಗರು ಇಂಗ್ಲೀಷ್ ಶಬ್ದಗಳನ್ನು ಕೂಡ ಎರಡು ಎರಡು ಸಾರಿ ಹೇಳಕ್ಕೆ ಕಲ್ಪಿದ್ರು ಅವ್ನಿಗೆ ಅನುಮಾನ ಆಯಿತು ಏನು ಯಾಕೆ ಇವು ಎರಡೆರಡು ಸಾರಿ ಹೇಳ್ತಿದ್ದಾವಂದು ಅವ್ರು ಹೇಳ್ದು ಸಂಸ್ಕೃತ ಸ್ಕೂಲ್ ಸಾರ್ ಯಾವುದು ಹೇಳಿದ್ರು ಎರಡೆರಡು ಸಾರಿ ಅನ್ನೋ ಅನ್ನೋದು ಅಭ್ಯಾಸ ಅದಕ್ಕೆ ಜಾಸ್ತಿ ಅಂತ ಂತೆ ರಾಧಾ ಅದನ್ನ ಏನು ಮಾಡ್ಬೇಕು ನೀವು ಧಾರಾ ಅಂತ ಮಾಡಿಕೊಳ್ತೀವಿ ಮನ ಮನಸ್ಸು ಹೇಗಿರ್ಬೇಕು ಧಾರಾಪಾತವಾಗಿ ಭಗವಂತನಲ್ಲಿ ಕಟ್ಟಾಗಬಾರ್ದು ತೈಲ ಧಾರೆ ಎಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ ವಿಜಯದಾಸರ ಹೇಳ ಅದು ಕಟ್ಟಾಗಬಾರ್ದು ಯಾರ ಮನಸ್ಸು ರಾಧೆಯ ಮನ ಅಂದರೆ ಕಟ್ಟಾಗದೇ ಇರತಕ್ಕಂಥ ಅನುಸ್ಯೂತವಾಗಿ ಧಾರಾಪಾತವಾಗಿ ನನ್ನ ಕಡೆ ಮನಸ್ಸು ಇರ್ತದೋ ಅವರಿಗೆ ಆ ಮನದ ಮುಕುಂದ ಅವರಿಗೆ ಮಾತ್ರ ಮೋಕ್ಷವನ್ನು ಕೊಡ್ತಾನೆ ಯಾವಾಗೋ ರಸದಾಗ ರಸದಾಗೋ ಸಮಗೋ ಆ ಹಾ ಹಾ ಪ್ರಯೋಜನ ಇಲ್ಲ ನಿತ್ಯ ನಿತ್ಯ ಬೀಡದೆ ಬಜಿಸೋ ಕೋಸಿಗೆ ಮುತ್ಯನ ಕೃಪೆಯನ್ನು ಗಳಿಸೋ ನಿತ್ಯ ನಿರಂತರ ಮಾಡಬೇಕು ಶ್ರೀದ ದ ಅವನು ಶ್ರೀ ಸ್ತ್ರೀ ಅಂದ್ರೇನಪ್ಪ ಮೂರು ಶ್ರೀಗಳಿದ್ದಾವಲ್ಲ ಭಗವಂತನ ಮುಕ್ತಿ ಮುಕ್ತಿ ಸ್ಥಾನಗಳು ಆ ಶ್ರೀ ದ ಮೋಕ್ಷವನ್ನು ಕೊಡ್ತಕ್ಕಂಥವನು ಅವನ ಆಟ ಬಹಳ ಚಂದವಾದಂಥದ್ದು ಅದು ನಯನಾನಂದ ಅದು ಅದು ಯಾಕೆಂದರೆ ನಯನಾನಂದೇ ಅಲ್ಲ ನಯನ ಆನಂದ ಅಂತೆ ಅಲ್ಲಿಗೆ ತೊಗೊಂಡು ಹೋಗ್ತದಂತೆ ಅದು ಆನಂದ ಆನಂದ ಸ್ವರೂಪವದು ಅಂತ ಸರಿ ದಾ ವಿಠಲದಾಸರು ಹೇಳಿದ್ದನ್ನು ನಾನು ಏನೋ ಅಂದ್ಕೊಂಡೆ ಏನಾಗ್ತದೋ ಅನ್ಕೊಂಡೆ ಏನೋ ಆಯಿತು ಅದು ಏನಾಯಿತು ಸರಿಗಳವ್ರಿಗೆ ಗೊತ್ತು ನಿಮಗೆ ಗೊತ್ತು ನಾನು ನಾನು ಹೇಳಿದ್ದಲ್ಲ ಅಂಬೋದು ಮಾತ್ರ ನನಗೆ ಸ್ಪಷ್ಟವಾಗಿ ಅದು ನಾನು ಬೈಪಟ್ಟು ಬಂದಿನಪ್ಪ ಇದು ಸತ್ಯ ಹೇಳ್ತೀನಿ ಏನಾಗ್ತದ ನಾನು ಹತ್ರ ಅಂದನಲ್ಲಪ್ಪ ಒಂಬತ್ತು ಮುಕ್ಕಾಲಿಗೆ ನನಗೆ ಎಕ್ಸಾಮಿನೇಷನ್ ಇದೆ ಅಂತ ಒಂದೇ ಸ್ವಾಮಿ ಅದರಂತೆ ಶ್ರೀಗಳವರ ರಾಯರ ಆ ತುಂಬು ದೃಷ್ಟಿ ಇದೆಯಲ್ಲ ಆ ಅಮೃತ ದೃಷ್ಟಿ ಪಾತ ಆ ಅಮೃತ ಪಾತ ದೃಷ್ಟಿ ನನ್ನಿಂದ ಈ ನಾಲ್ಕು ಮಾತು ಹೇಳಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಗುರುಗಳ ಮೂಲಕವಾಗಿ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿಸ್ತಾ ಮುಗಿಸ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ ಶ್ರೀನಿವಾಸ ಇವಾಗ ಇಲ್ಲಿ ನಡೀತಿರ್ತಕ್ಕ ನಡೀತಕ್ಕಂಥದ್ದು ಹರಿದಾಸ ಹಬ್ಬ ಹರಿದಾಸ ಹಬ್ಬ ಅಂತಂದರೆ ನಾಲ್ಕು ಕು ನಾಲ್ಕು ಜನ ಸೇರಿ ಕುಡಿದು ಕುಪ್ಪಳಿಸಿ ಅಲ್ಲಿಗೆ ಮುಗಿಸ್ತಕ್ಕಂಥದ್ದಲ್ಲ ಹರಿದಾಸರ ಒಂದು ಮಾತುಗಳವಲ್ಲ ಆ ಮಾತುಗಳು ವಿಶೇಷತೆ ತಿಳಿದು ಅವು ನಮ್ಮ ಮನದಾಳಕ್ಕೆ ಇಳಿದು ಆವಾಗ ನಮ್ಮ ಸಾರ್ಥಕ ಸರಿಯಾದ ಮಾರ್ಗದಲ್ಲಿ ನಡೆದ ಅದು ನಿಜವಾದ ಹರಿದಾಸ ಹಬ್ಬಕ್ಕೆ ಸಾರ್ಥಕತೆಯನ್ನು ತಂದುಕೊಡ್ತಕ್ಕಂಥದ್ದು ಆ ದೃಷ್ಟಿಯಿಂದ ಹರಿದಾಸ ಹಬ್ಬದ ಪ್ರಯುಕ್ತವಾಗಿ ಒಂದಾದರೂ ಹರಿದಾಸರ ಕೃತಿಯ ಒಂದು ಅಂತರಾಳ ಒಳಗೆ ತಿರುಳು ಏನು ಅಂತ ಗೊತ್ತಾಗಬೇಕು ಎಂಬ ಉದ್ದೇಶದಿಂದ ಮಿತ್ರರಿಗೆ ಈ ಸ್ತು ನಿಂದಾಸ್ಥಿತಿ ರೂಪ ನೋಡೋದಕ್ಕೆ ನಿಂದಾಸ್ಥಿತಿ ಕಂಡ ಕಾಣಿಸ್ತದೆ ಅದರಲ್ಲಿ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಕರಂದ ಅದು ಹರಿದಾಸರು ತುಂಬಿ ಇಟ್ಟಿದ್ದಾರೆ ಎಂಬುದನ್ನು ಸರಿಯಾಗಿ ನಮ್ಮ ನಮ್ಮೆಲ್ಲರಿಗೂ ಯಾಕಂದರೆ ಗಂಭೀರವಾಗಿ ಅವರು ಪಾಂಡಿತ್ಯ ಲಭ್ಯಲ್ಲಿ ಮಾತಾಡಿದರೆ ನಮಗೆ ಅದು ಅರ್ಥ ಆಗೋದಿಲ್ಲ ಆದರೆ